ಇವತ್ತು ಗೀತಾ ಜಯಂತಿ ಮಾರ್ಗಶೀರ್ಷ ಏಕಾದಶಿ ಹಾಗಾಗಿ ನಮಗೆಲ್ಲ ಮತ್ತೆ ಗೀತೆಯನ್ನು ಬಿತ್ತರಿಸಲಿಕ್ಕೆ ಬಂದಂತಹ ಪದಮಾನದ ಶ್ರೀಪಾದರಿಗೆ ಶ್ರೀಮಠ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಗೀತೆಯ ಸವಿಯನ್ನು ಉಣ್ಣಲು ಬಂದಂತಹ ನೆಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ ಇದ್ದೇನೆ ಇವತ್ತು ಈ ಕಾರ್ಯಕ್ರಮ ಬಳಿಕ ಏಳು ಗಂಟೆಗೆ ಸಾಧಾರಣ ನೃತ್ಯ ಕಲಾವಿದರಿಂದ ನೃತ್ಯ ರೂಪಕ ನಡೀಲಿಕ್ಕಿದೆ ತಮಿಳರಿಗೂ ಕೂಡ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ <laughs> भक्त्यस्तुत्य भजदमलजन औन्नत्यभूत्यर्पकाय क्षित्याम् अत्यल्पभृत्येष्वपि कुजकृत औद्धत्यभूत्याजकाय कर्त्रे धर्त्रेत हर्त्रे हयमुखहरये पत्रे नमस्ते तस्म कस्मचिस्मसी दृतकता स्मृत मोको भवकोपिवागमी जमतिर जंतु जायते प्रज्ञमौली देवता भारती सा मम वचसी निधत्ता सन्नि तपो विद्या विरक्तियादि सगुड़ुघाकान हम अधिराजगुरून् वन्दे हयग्रीवपदाश्रयान् पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधिनवे द्वादशार्षाणि मन्दोहं येन पाठितः तस्मै विद्यादिमान्याय नमस्ते शान्तरूपिणे श्रीगुरुभ्यो नमः देवं नारायणं नत्वा ಸರ್ವೋಷವಿವರ್ಜಿ ಪರಿಪೂರ್ಣ ಗುರುಮಿಶ್ಚ ಆನ್ ಗೀತಾಥ ಪಕ್ಷ್ಯಾ ಗುರುಭ್ಯೋ ನಮಃ ತಪಸ್ಸು ದಾನ ಇವುಗಳಲ್ಲಿ ವಿಭಾಗ ಸಾತ್ವಿತನ ರಾಜಸತನ ತಾಮಸತ ಎನ್ನುವ ವಿಭಾಗವನ್ನು ಕೃಷ್ಣ ಆರಂಭಿಸಿದ್ದಾನೆ ಅದರಲ್ಲಿ ಸಾತ್ವಿಕ ಯಜ್ಞದ ಬಗ್ಗೆ ನೋಡಿದ್ದೆವು ರಾಜಸ ಯಜ್ಞ ಒಬ್ಬ ವ್ಯಕ್ತಿ ಯಾವ ರೀತಿ ಯಾಗ ಮಾಡಿದೆ ಅದು ರಾಜಸ ಆಗುತ್ತೆ ಅಭಿಸಂಧಾಯತು ಫಲಂ ಸ್ವಲ್ಪ ಹೇಳಿದ್ದೆ ಮೊನ್ನೆ ಅಭಿಸಂಧಾಯತು ಫಲಂ ದಂಬಾರ್ಥ ಈಜತೆ ಭರತಶ್ರೇಷ್ಠ ತಮ್ಮ ಯಜ್ಞಂ ರಾಜಸಂವಿದ್ ಎರಡೇ ಕಾರಣ ಕೊಡ್ತಾನೆ ಇರಲಿಕ್ಕೆ ಕಾರಣ ತುಂಬ ಇರಬಹುದು ಆದರೆ ಕೃಷ್ಣ ಪ್ರಧಾನವಾಗಿ ಕೊಡುವುದು ಎರಡು ಕಾರಣ ಯಾವುದು ನಮ್ಮ ನಿತ್ಯ ಜೀವನದಲ್ಲಿ ಅದು ಅಳವಡಿಸಿಕೊಂಡು ಹೋಗಿದೋ ಅದು ಯಾವುದು ಫಲಂ ಉದ್ದೇಶ ಅಂತ ಅಭಿಸಂದಾಯಿತು ಫಲಂ ಚೆನ್ನಾಗಿ ಅಂತಾರೆ ಸಂಧಾನ ಅಂದರೆ ಅನುಸಂಧಾನ ಅಭಿಸಂಧಾನ ಅನುಸಂಧಾನ ಅಂತ ಎರಡು ಅನುಸಂಧಾನ ಇನ್ನು ನಮ್ಮಂತ್ಯ ಜೀವನದಲ್ಲಿ ದೇವರನ್ನು ಅನುಸಂಧಾನ ಮಾಡುವುದು ನಮ್ಮ ಜೀವನದಲ್ಲಿಂತ ಹೀಗೊಂದು ನಮ್ಮಲ್ಲಿ ಶಬ್ದ ಚಲ್ತಿಯಲ್ಲೇ ಉಂಟು ಆದರೆ ಏನು ಹೇಳ್ತಾನೆ ಅಲ್ಲಿಕ್ಕೂ ಅನುಸಂಧಾನ ಅಂದರೆ ಚಿಂತನೆ ಮಾಡೋದು ಅಂತ ಅರ್ಥ ಫಲಕ್ಕಾಗುವಾಗ ಏನು ಹೇಳಿದ ಅಭಿಸಂಧಾನ ಶಬ್ದವನ್ನು ಪ್ರಯೋಗ ಮಾಡ್ತಾನೆ ಏನು ಅಭಿಸಂಧಾನ ಅಂದರೆ ಅಭೀಷ್ಟಂತ ಉಂಟಲ್ಲ ಅದೇ ರೀತಿಯಲ್ಲಿ ಅಭಿಸಂಧಾನ ಅಂತ ಮತ್ತೊಂದು ಅಭೀಷ್ಟ ಅಂದರೆ ಏನು ಇಷ್ಟ ಅಂದರೆ ಗೊತ್ತು ಅಭೀಷ್ಟ ಅಂದರೆ ಏನು ಭಿ ಅಂದರೂ ಗೊತ್ತು ಭಯ ಅಭಿ ಅಂದರೆ ಏನು ಭಯ ಇಲ್ಲದು ಇಷ್ಟ ಅಂದರೆ ಏನು ಗೊತ್ತಾಯಿತು ಅಭೀಷ್ಟ ಅಂದರೆ ಏನು ಭಯ ಇಲ್ಲದ ಇಷ್ಟಕ್ಕೆ ಅಭೀಷ್ಟ ಅಂತ ಹೆಸರು ನಾವು ಹಿರಿಯರು ನಮಗೆ ಹೇಳುವಾಗ ಅಥವಾ ಪುರೋಹಿತರು ನಮಗೆ ಹೇಳುವಾಗ ಏನೋ ಒಂದು ಹೋಮಕ್ಕೆ ಸಂಕಲ್ಪಲ್ಲಾಯಿತು ಆಮೇಲೆ ಪುರೋಹಿತರು ಏನಂತಾರೆ ನಿನ್ನ ಇಷ್ಟವನ್ನು ಬೇಡಿಕೋ ಅಂತ ಹೇಳೋಲ್ಲ ನಿನ್ನ ಏನು ಅಂತ ಕೇಳ್ತಾರೆ ನಿನ್ನ ಅಭೀಷ್ಟವನ್ನು ಬೇಡಿಕೋ ಅಂತ ಕೇಳ್ತಾರೆ ನಮಗೆ ಆ ಇಷ್ಟಕ್ಕೂ ಅಭೀಷ್ಟಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಆದ್ದರಿಂದ ತಲೆಯಲ್ಲಿ ಏನನ್ನು ತುಂಬಿಸಿಕೊಂಡಿದ್ದೇವೋ ಅನ್ನು ಬೇಡುತ್ತೇವೆ ನಮ್ಮ ಇಷ್ಟವನ್ನೇ ಅಭೀಷ್ಟ ಅಂತ ತಿಳ್ಕೊಂಡಿದ್ದೇವೆ ಅಭೀಷ್ಟ ಬೇರೆ ಅಭೀಷ್ಟ ಶಬ್ದಕ್ಕೆ ಅರ್ಥ ಆಯಿತಲ್ಲ ಯಾವ ಫಲವನ್ನು ನಾವು ನಿರೀಕ್ಷೆ ಮಾಡಿದರೆ ಯಾವ ಫಲವನ್ನು ನಾವು ಆಶಿಸಿದರೆ ಆ ಫಲದಿಂದ ನಮಗೆ ಭಯ ಇಲ್ಲವೋ ಆ ಫಲ ಇಷ್ಟಕ್ಕೆ ಅಭಿಷ್ಟ ಅಂತ ಹೆಸರು ಭಯ ಇಲ್ಲದೆ ಸಂತಿಗೋಸ್ಕರ ಏನೋ ಹೋಮ ಮಾಡಿಸುವುದು ಅಂತಾಯಿತು ಜಾತಕನೆಲ್ಲ ತೋರಿಸಿ ಆಯಿತು ಜ್ಯೋತಿಷ್ಕರ ಹತ್ರ ಕೇಳಿ ಆಯಿತು ಅಂದರು ಇಂತಹ ಹೋಮ ಮಾಡಿ ನಿನಗೆ ಸಂತತಿ ಆಗುತ್ತೆ ಅಂತಂದರು ಸರಿ ಹೋಮ ಮಾಡಿಸಿದೆವು ಸಂತತಿಯ ಆಯ್ತು ಹೋಮ ಮಾಡಿಸುವಾಗ ಪುರೋಹಿತರು ಅಂತಾರೆ ನಿನ್ನ ಅಭಿಷ್ಟ ಏನೋ ಅದನ್ನು ಬೇಡಿಕೊಂತ ನಾವು ಸಂತತಿ ಅಭೀಷ್ಟ ಹೇಳಿ ಬೇಡಿಕೊಂಡೆವು ಸರಿ ನಾ ಸಂತತಿಯಿಂದಲೇ ಸಂಕಟ ಶುರುವಾಯಿತು ಆವಾಗ ಪುರೋಹಿತ್ರ ತರಾಟೆಗೆ ತಗೊಂಡೆವು ಏನು ನೋಡಿ ನೀವು ಹೇಳಿದರೆ ಹೋಮ ಮಾಡಿಸ್ಬೇಕು ಹಾಗೆ ಹೀಗೆ ಅಂತ ಮಾಡಿಸಿದೆ ನನಗಿಷ್ಟು ಸಂಕಟ ಬಂತು ಅದಕ್ಕೆ ಪುರೋಹಿತರಂದರು ನಾನು ನಿನ್ನ ಹತ್ರ ಹೇಳಿದ್ದೇನು ನಿನ್ನ ಅಭಿಷ್ಟವನ್ನು ಬೇಡಿಕೊ ಅಂತ ಹೇಳಿದ್ದೆ ಇಷ್ಟವನ್ನು ಬೇಡಿಕೋ ಅಂತ ಹೇಳಿದ್ದಲ್ಲಿ ಯಾವ ಇಷ್ಟವನ್ನು ಪಡ್ಕೊಂಡ್ರೆ ಭಯ ಆಗುವುದಿಲ್ಲವೋ ಅಂತ ಇಷ್ಟವನ್ನು ಬೇಡಿಕೋ ಅಂತ ಆದ್ದರಿಂದ ಪುರೋಹಿತರದ್ದು ತಪ್ಪಿಲ್ಲ ತಪ್ಪಿದ್ರೆ ನಮ್ಮದು ಹಾಗಾದರೆ ಏನು ಹೇಳಬೇಕು ದೇವರ ಹತ್ರ ಬೇಡುವುದಾದರೂ ಏನು ಬೇಡಬೇಕು ರಾಜಸವಾಗಿ ಯಜ್ಞ ಮಾಡುವಾಗಲಾದರೂ ಕೂಡ ದೇವರ ಹತ್ರ ಬೇಡುವಾಗ ಏನು ಬೇಡಬೇಕು ಯಾವ ಇಷ್ಟವನ್ನು ನನಗೆ ಕೊಟ್ಟರೆ ಅದರಿಂದ ನನಗೆ ಭಯ ಇಲ್ಲವೋ ಅಂತಹ ಭಿ ಇಷ್ಟವನ್ನು ಕೊಡ್ತಾರೆ ಅಂತಹ ಅಭೀಷ್ಟವನ್ನು ಕೊಡು ನನಗೆ ಗೊತ್ತಿಲ್ಲ ಯಾವ ಇಷ್ಟವನ್ನು ಪಡ್ಕೊಂಡು ನನಗೆ ಒಳ್ಳೆದಾಗುತ್ತೆ ಕೆಟ್ಟದಾಗುತ್ತೆ ಗೊತ್ತಿಲ್ಲ ಅಂತ ಇಷ್ಟವಾದ ಬೇಕು ಅಂತ ಆಸೆ ಇದೆ ಯಾವ ಇಷ್ಟ ನನ್ನ ಪಾಲಿಗೆ ಬಂದಾಗ ಆ ಇಷ್ಟದಿಂದ ನನಗೆ ಭಯ ಆಗುವುದಿಲ್ಲವೋ ಅಂತಹ ಅಭಿ ಇಷ್ಟ ಅಭೀಷ್ಟ ಅಂತಹ ಇಷ್ಟವನ್ನು ಕೊಡು ಅದನ್ನೇ ಅಂತ ಇದ್ದಾರೆ ಅಭಿಸಂಧಾಯ ಫಲಂ ರಾಜಸರು ಯಜ್ಞ ಆಡ್ತಾರೆ ಫಲವನ್ನು ಆಶಿಸಿದರು ಏನು ಅಂತ ಫಲವನ್ನು ಆಶಿಸ್ತಾರೆ ಅವರಿಗೆ ಗೊತ್ತು ಯದ್ಯಪಿ ಇಂಥ ಇಂಥದ್ದಕ್ಕೆ ಈ ರೀತಿ ಈ ರೀತಿ ಅಂತ ಗೊತ್ತು ಆದರೂ ಫಲಂ ಅಭಿಸನ್ ಯಾವೊಂದು ಫಲವನ್ನು ಮಾನಸಿಕವಾಗಿ ಸಂಕಲ್ಪ ಮಾಡಿಕೊಡೆವು ಆ ಫಲದಿಂದ ನಮಗೆ ಭಯ ಉಂಟು ಅಂಥೇಳಿ ಇನ್ನೊಬ್ಬರು ಅನುಭವಿಸುವುದನ್ನು ನೋಡಿದ್ದೇವೆ ನಾವು ದಿವಸ ಯಾವುದೋ ಒಂದು ಫಲವನ್ನು ಮನಸ್ಸಿನಲ್ಲಿ ಎಣಿಸಿಕೊಂಡೆವು ಯಾವುದೋ ಒಂದು ಯಜ್ಞಕ್ಕೆ ತೊಡಗಿದೆವು ಯಾವ ಫಲವನ್ನು ಮನಸ್ಸಿನಲ್ಲಿ ಎಣಿಸಿಕೊಂಡು ಯಜ್ಞಕ್ಕೆ ತೊಡಗಿದ್ದೇವೋ ಅದೇ ಫಲವನ್ನು ಎಣಿಸಿಕೊಂಡು ನಮ್ಮಕ್ಕಿಂತ ಮೊದಲು ಒಬ್ಬರು ಯಜ್ಞ ಮಾಡಿದರು ಅದರ ಫಲವನ್ನು ಪಡೆದರು ಆ ಫಲದಿಂದ ಅವರಿಗೆ ಭಯನೂ ಆಗಿದೆ ಅಂತ ನಮಗೆ ಗೊತ್ತು ನಮ್ಮ ಕಣ್ಣಿರಿಗೇನೆ ನೋಡ್ತಾ ಇದ್ದೇವೆ ಆ ಏನು ಸುಮ್ಮನೆ ಹಮಾಷೆಗೆ ಹೇಳ್ತೇನೆ ಆದರೆ ಆಗಲೇಬೇಕು ನಮ್ಮ ಜೀವನದಲ್ಲಿ ಅದು ಸಂತತಿಯಾಗಲಿ ಮದುವೆಯೇ ಆಗಲಿ ಅಲ್ವೋ ಮದುವೆ 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 ಅಂತಲ್ವೋ ಮದುವೆಯಾಗಿ ಒದ್ದಾಡ್ತಿರುವವರು ನೋಡ್ತಾ ಇರ್ತೇವಲ್ಲ ಆದರೂ ನಮ್ಮ ಮಗ ಮಗಳಿಗೆ ಅಥವಾ ಮಗನಿಗೆ ಮದುವೆ ಆಗಿಲ್ಲ ಅಂದರೆ ಕಣ್ಣೀರು ಹೋಗ್ತಾನೆ ಇರ್ತೇವೆ ಯಾಕಂದ ಅಭಿಸಂಧಾಯ ಪಂ ಆ ಫಲವನ್ನು ಪಡೆದ್ರೆ ನನಗೆ ಭಯ ಉಂಟು ಅಂತ ಗೊತ್ತಿದ್ದರೂ ಮನೆ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಅದು ಇರುತ್ತೆ ಈ ಫಲದಿಂದಾಗಿ ಭಯ ಉಂಟು ಅಂತ ಇರುತ್ತೆ ಆದರೂ ನಾವು ಏನಂತೆ ಏ ಆಗೋಲ್ಲ ಅವರಿಗಾಯಿತು ಅಂತ ನನಗೂ ಆಗಬೇಕಾ ಏನು ಆಗೋಲ್ಲ ಅಂತ ಅಭಿಸಂದಾಯ ಅದನ್ನು ಮನಸ್ಸಿನಲ್ಲಿ ತಿಳ್ಕೊಂಡ ನಾನು ಈ ಫಲವನ್ನು ಪಡೆದೇ ಪಡೀತೇನೆ ನಾನು ಈ ಫಲವನ್ನು ದೇವರಲ್ಲಿ ಕೇಳಿಯೇ ಇರ್ತೇನೆ ಏನಾಗೋಲ್ಲ ಏನಾದರೂ ನಾನು ದಕ್ಕಿಸಿಕೊಳ್ಳಬಲ್ಲೇ ಅಂತ ಇತ್ಯಾದಿಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಯಾರು ಫಲವನ್ನು ಆಶಿಸಿಕೊಂಡು ಯಜ್ಞ ಮಾಡ್ತಾನೋ ಆ ಯಜ್ಞಕ್ಕೆ ರಾಜಸ ಯಜ್ಞ ಅಂತ ಹೆಸರು ಫಲವನ್ನು ಆಶಿಸುವುದು ಆಶಿಸಿ ಬಂದಂತಹ ಫಲ ಯಾರಾದರೂ ಹೇಳ್ತಾರೆ ಆ ಫಲದಿಂದ ಇಂತಹ ತೊಂದರೆ ಉಂಟು ಅಂತ ಯಾರಾದರೂ ಹೇಳ್ತಾರೆ ತೊಂದರೆ ಉಂಟು ಅಂತ ಇನ್ನೊಬ್ಬರು ನಮಗೆ ಗೊತ್ತು ಮಾಡಿದಾಗ ನಮಗೆ ಏನು ಬರುತ್ತಲೇ ಇಲ್ಲಿ ಏ ಅದನ್ನ ದಕ್ಕಿಸಿಕೊಳ್ಳಬಲ್ಲೆ ಅಂತ ತಿಳುಕೊಂಡು ಫಲವನ್ನು ಆಶಿಸಿಕೊಂಡು ಅಭಿಸಂದಾಯ ಫಲಂ ಈ ರೀತಿಯಲ್ಲಿ ತೊಂದರೆ ಉಂಟು ಅಂತ ಗೊತ್ತಿದ್ರೂ ಕೂಡ ಫಲವನ್ನು ಆಶಿಸಿಕೊಂಡು ಅಭಿಸಂದಾಯ ಫಲಂ ಆಮೇಲೆ ದಂಬಾರ್ತಂ ಮೇವ ಫಲವನ್ನು ಆಶಿಸಿದ ಅವನಿಗೆ ಫಲದ ಆಸೆ ಇತ್ತು ಆ ಫಲವನ್ನು ಮನಸ್ಸಿನಲ್ಲಿ ಎಣಿಸಿಕೊಂಡಿದ್ದಾನೆ ಇನ್ನೊಬ್ಬರ ಹತ್ರ ಎಲ್ಲ ಬಾಯ್ಬಿಟ್ಟು ಹೇಳತಕ್ಕಂಥ ಹಂತಕ್ಕೆ ಹೋಗಲಿಲ್ಲ ದಂಬಾರ್ಥಮೇ ಭಗವಂತನ ಎನ್ನುವುದಲ್ಲಿ ಇಲ್ಲವೇ ಇಲ್ಲ ಅಂತ ಮತ್ತೆ ಅಬ್ಬ ಅವರು ಭಾರೀ ಯಜ ಮಾಡಿದ್ರಪ್ಪ ಏನು ಅವರು ಮಾಡತಕ್ಕಂಥ ಯಜ್ಞಾಂತ ಇನ್ನೊಬ್ಬ ಹೊಗಳಬೇಕು ಆ ಹೊಗಳಿಸಿಕೊಳ್ಳಿಕ್ಕೆ ಬೇಕಾದ ಯೋಗ್ಯತೆ ತಕತ್ತು ನಮ್ಮಲ್ಲಿಲ್ಲ ಅಂಥದ್ದಕ್ಕೆ ಅಂತ ಹೆಸರು ದಂಭಾರ್ಥಮೇವ ಯತ್ ಯಜ್ಜತಿ ಭರತ ಶ್ರೇಷ್ಠ ತತ್ ರಾಜಸಂ ಅಲ್ಲಿ ಸಂಕಲ್ಪ ಮಾಡುವಾಗ ಮಾಡಿದರು ನಮ್ಮ ಫಲವನ್ನು ಸೇರಿಸಿಕೊಂಡು ಆಮೇಲೆ ಲಕ್ಷ್ಮೀನಾರಾಯಣ ಅಥವಾ ಗೋಪಾಲಕೃಷ್ಣ ಪ್ರೀತ್ಯರ್ಥ ಅಂತ ಉಂಟು ಜೊತೆಯಲ್ಲಿ ಇದೂ ಸೇರಿಕೊಂಡಿರುತ್ತೆ ಆದ್ದರಿಂದ ಆ ಅಂತಹ ಯಜ್ಞಕ್ಕೆ ಯಜ್ಞ ಅಂತ ಹೆಸರು ತಮಸ ಯಜ್ಞ ಅಂತ ಯಾವುದಾಗುತ್ತೆ ವಿಧಿಹೀನಂ ಅಸೃಷ್ಟ ಅನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತ ಯಜ್ಞಂ ತಮಸಂ ಪರಿಚಕ್ಷತೆ ತಾಮ ಯಜ್ಞಕ್ಕೆ ತುಂಬ ಕಾರಣ ಕೊಡ್ತಾನೆ ಇಷ್ಟೆಲ್ಲ ಇದ್ದರೆ ಅದನ್ನು ತಾಮಸಜ್ಞ ಅಂತ ಕರೀತಾರೆ ಏನದು ವಿಹೀನಂ ವಿಧಿಹೀನ ಶಾಸ್ತ್ರದಲ್ಲಿ ಹೇಳಲೇ ಇಲ್ಲ ಆದರೂ ಇವ ಮಾಡ್ತಾ ಇದ್ದಾನೆ ಯಾವುದೋ ಒಂದು ಹೋಮವನ್ನು ಮಾಡ್ತಾ ಇದ್ದಾನೆ ಶಾಸ್ತ್ರದಲ್ಲಿ ಹೇಳಲೇ ಇಲ್ಲ ಇಂತಹ ಪ್ರತಿಷ್ಠೆಗೆ ಈ ಹೋಮ ಮಾಡು ಅಂತ ಹೇಳಲೇ ಇಲ್ಲ ಶಾಸ್ತ್ರದಲ್ಲಿ ಆದರೆ ಅದರದ್ದು ಪ್ರತಿಷ್ಠೆ ಅದಕ್ಕಾಗಿ ಯಾವುದೋ ಒಂದು ಹೋಮ ಮಾಡ್ತಾ ಇದ್ದಾನೆ ವಿಧಿಹೀನ ಶಾಸ್ತ್ರದಲ್ಲಿ ಹೇಳದೇ ಇರತಕ್ಕಂತಹ ಕೆಲಸಗಳನ್ನು ಮಾಡ್ತೇವಲ್ಲ ವಿಧಿಹೀನ ಅಂತಂದರು ಅದನ್ನು ನಮಗೆ ನಾವೆಲ್ಲ ಯಜ್ಞ ಯಾಗ ನಿತ್ಯ ಮಾಡುವವರಲ್ಲ ಕೆಲವೆಲ್ಲ ನಿತ್ಯ ಮಾಡತಕ್ಕಂಥದ್ದುಂಟು ನಾನು ಮೊನ್ನೆ ಅಂದಿದ್ದೆ ಎಲ್ಲವೂ ಜೀವನದಲ್ಲಿ ಯಜ್ಞವನ್ನಾಗಿ ಮಾರ್ಪಾಟು ಮಾಡಲಿಕ್ಕೆ ಬರುತ್ತೆ ಅಂತ ಅದರಲ್ಲಿ ಯಾವುದು ಗೊತ್ತಾ ಎಲ್ರಿಗೂ ಸಂಬಂಧಪಟ್ಟದ ಯಜ್ಞ ಅಂತಂದರೆ ಅಶ್ವಥ ಪ್ರದಕ್ಷಿಣೆ ಅಲ್ವೋ ಎಲ್ರಿಗೂ ಸಂಬಂಧಪಟ್ಟ ಯಜ್ಞ ಇದು ಒಂದು ಯಜ್ಞ ಅಂದ ವಿಧಿಹೀನಂ ವಿಧಿಯನ್ನು ಮೀರಿ ನೀನು ಮಾಡಿಬಿಟ್ರೆ ಅವಿಧ್ನಾಕೃತ ಅಕೃತಮೇವ ವಿಧಿ ಇಲ್ಲದೆ ಮಾಡಿದರೆ ಶಾಸ್ತ್ರದಲ್ಲಿ ಹೇಳಲಿಲ್ಲ ಆದರೂ ಮಾಡ್ತಾ ಇದ್ದರೆ ಅದು ಮಾಡಿಲ್ಲ ಅಂತಲೇ ಲೆಕ್ಕ ಹ್ಞೂ ಒಂದು ನಲವತ್ತೆಂಟು ದಿವಸ ಅಶ್ವತ್ಥ ಪ್ರದಕ್ಷಿಣೆ ಬಾ ಅಂತ ಹೇಳಿರುತ್ತಾ ನಮಗೆ ಯಾರಾದರೂ ಆದರೂ ಬೆಳಿಗ್ಗೆ ಕಚೇರಿಗೆ ಹೋಗೋಣ ನಿಲ್ಲಿಸಲಿಕ್ಕೆ ಆಗೋಲ್ಲ ರಜೆ ಇದ್ದ ದಿವಸ ಬೆಳಿಗ್ಗೆನೆ ಬಂದ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಹೊಡೆದ ಆದರೆ ಕಚೇರಿ ಇದ್ದ ದಿವಸ ಏನು ಮಾಡ್ತಾನೆ ಗೊತ್ತಾ ಸಾಯಂಕಾಲ ಬಂದ ಅಶ್ವತ್ಥ ಪ್ರದಕ್ಷಿಣೆ ಮಾಡಲಿಕ್ಕೆ ಹಸ್ತ್ರಕಾರರಂದರು ವಿಧಿ ಹೀನಂ ಅಲ್ಲಿ ವಿಧಿ ಇಲ್ಲ ಮಧ್ಯಾಹ್ನದ ಮೇಲೆ ಅಶ್ವತ್ಥ ಮರ ಬುಡಕ್ಕೆ ಬರಲಿಕ್ಕೆ ವಿಧಿ ಇಲ್ಲ ಶಾಸ್ತ್ರ ನಿಷೇಧ ಮಾಡಿದ್ ಸಾಯಂಕಾಲದ ಹೊತ್ತು ಅಶ್ವತ್ಥ ಯಾವ ಮರದ ಬುಡಕ್ಕೂ ರಾತ್ರಿ ಹೊತ್ತು ಬರಬಾರ್ದಂತೆ ಅಲ್ವಾ ಒಂದು ಒಂದು ಮಾತು ಹೇಳಿದ್ದುಂಟು ರಾತ್ರಿಯಲ್ಲಿ ಅಶ್ವಥ ಛಾಯ ಹಗಲಲ್ಲಿ ಗೂಗೆ ರಾತ್ರಿ ಹೊತ್ತಿಗೆ ಯಾವ ಪಕ್ಷಿಗೆ ಕಣ್ಣು ಕಾಣುತ್ತೋ ಹಲಿಗೆ ಕಣ್ಣು ಕಾಣುವುದಿಲ್ವೋ ಆ ಪಕ್ಷಿ ದಿವ ಅದರದ್ದು ಛಾಯಾ ಹಗಲಿಗೆ ಆ ಹಕ್ಕಿಯ ನೆರಳು ಮತ್ತೆ ರಾತ್ರಿ ದಿವಂ ನರಕ್ಷಯ ರಾತ್ರಿಯಲ್ಲಿ ಅಶ್ವತ್ಥದ ನೆರಳು ಕೂಡುದು ಅಂದ್ರೆ ಅಶ್ವತ್ಥ ಮರದ ಅಡಿಗೆ ಹೋಗಬಾರದು ಹಗಲಿಗೆ ನಮ್ಮ ಮೇಲೆ ಆ ಗೂಬೆ ಗೂಬೆಯ ನೆರಳು ನಮ್ಮ ಮೇಲೆ ಬೀಳಬಾರದು ರಾತ್ರಿ ಮತ್ತೆ ಹಗಲು ಎರಡೂ ಹೊತ್ತು ಮನುಷ್ಯರ ನೆರಳು ಬೀಳಬಾರದು ಬಿದ್ರೆ ಏನಾಗುತ್ತೆ ಸಂಪಾದನೆ ಮಾಡಿದ ಪುಣ್ಯ ಗೊಟಕ್ ಸಂಪಾದನೆ ಮಾಡುವುದೇ ಪುಣ್ಯ ಸ್ವಲ್ಪ ಇದ್ದ ಪುಣ್ಯನು ಹೋಗಿಬಿಡುತ್ತೆ ಅಂತಾರೆ ಇದ್ದ ಪುಣ್ಯನೂ ಹಾಳ ಮನುಷ್ಯರ ನೆರಳು ಅಂದರೆ ಗೊತ್ತಾಯಿತಲ್ಲ ನಾನು ನಿಂತಿದ್ದೇನೆ ಯುವದಿಯಲ್ಲಿ ದೀಪ ಉಂಟು ನನ್ನ ನೆರಳು ಆ ಬದಿಗೆ ಬಿದ್ದಿದೆ ಅಲ್ಲಿ ಒಬ್ಬ ನಿಂತಿದ್ದಾನೆ ಅಂತ ಭಾವಿಸಿಕೊಳ್ಳಿ ಏನಾಯಿತು ನನ್ನ ನೆರಳು ಅವನ ಮೇಲೆ ಬಿತ್ತು ಫಲಿತಾಂಶ ನನಗೇನಾಗಿಲ್ಲ ಮತ್ತು ಅವನಲ್ಲಿದ್ದಂಥದ್ದು ರಾತ್ರಿಮ್ದಿವಂ ನರ ಚಾಯ ಅದಕ್ಕೆ ಹಿಂದಿನವರು ಹೇಳಿದ್ದು ಕಾಣುತ್ತೆ ಒಬ್ಬ ಮತ್ತೊಬ್ಬ ನಾನು ಮುಟ್ಟೇಡ ಆದಷ್ಟು ದೂರ ದೂರ ನಾಳೆ ಒಂದು ದಿವಸ ಬನ್ನಿ ನಾಡ್ದು ಬೇಡ ಕೊ ನನ್ನ ಉಪ ಉಪನ್ಯಾಸ ಇನ್ನು ಸ್ವಾಮಿಗಳು ಹೇಳಿದ್ದಾರೆ ಒಬ್ಬರ ನೆರಳು ಮತ್ತೊಬ್ಬರ ಮೇಲೆ ಬಿಡಬಾರ್ದು ಅಂತ ಹೇಳಿ ನೀವು ನಾಲ್ಕು ನಾಲ್ಕು ಕುರ್ಚಿಯನ್ನು ಚೇಟಿ ಇಟ್ಟುಕೊಂಡು ಮಧ್ಯದಲ್ಲಿ ಕೂತ್ರೆ ಬೇರೆ ಏನು ಮಾಡಬೇಕು ರಾತ್ರಿ ದಿವಂ ಅಶ್ವತ್ಥ ಛಾಯ ಋಷಿಗಳು ಎಂದೋ ಹೇಳಿದರು ವಿಜ್ಞಾನಿಗಳು ಮತ್ತೆ ಕಂಡು ಹುಡುಕಿದ್ರು ವಿಜ್ಞಾನಿಗಳು ಏನಂದರು ರಾತ್ರಿ ಹೊತ್ತು ಮರದ ಬುಡಕ್ಕೆ ಹೋಗಬೇಡ ಅಂತಂದ್ರು ಯಾಕಂದರೂ ರಾತ್ರಿ ಬುಡಕ್ಕೆ ಮರ ರಾತ್ರಿಯಲ್ಲಿ ಮರದ ಬುಡಕ್ಕೆ ಹೋಗಬೇಡ ಅಂತ ಯಾಕಂದರೂ ರಾತ್ರಿಯಲ್ಲಿ ಅವುಗಳು ನಮ್ಮಂತೆಯೇ ಉಸಿರಾಡುತ್ತವೆ ನಾವು ಯಾವ ಕಷ್ಮಲ ಗಾಳಿಯನ್ನು ಬಿಡ್ತೇವೋ ಅವುಗಳು ಕೂಡ ಕಷ್ಮಲ ಗಾಳಿಯನ್ನು ಹೊರಗೆ ಬಿಡ್ತಾವೆ ಅಂತಂದ್ರು ಹಾಗಾದರೆ ಯಾವ ಮರದ ಬುಡಕ್ಕೂ ಹೋಗಬಾರ್ದು ಅಶ್ವತ್ಥ ಮರದ ಬುಡಕ್ಕೆ ವಿಶೇಷ ಯಾಕೆ ಅದು ಹೆಚ್ಚು ಶ್ವಾಸೋಚ್ಛಾಸ ಮಾಡುತ್ತೆ ಅಂತೆ ಆದ್ದರಿಂದ ಅಶ್ವತ್ಥದ ಮರದ ಬುಡಕ್ಕೆ ರಾತ್ರಿ ಹೊತ್ತು ಹೋಗಲೇಬಾರದು ಹೋದರೆ ವಿಧಿಹೀನಂ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಿದಂತೆ ಆಗುತ್ತೆ ಆ ಪ್ರದಕ್ಷಿಣ ನಮಸ್ಕಾರ ಏನಾಯಿತು ತಾಮರಹ ಸ್ಮೃತಃ ಆ ನಮಸ್ಕಾರಕ್ಕೆ ತಾಮಸ ಅಂತ ಹೆಸರು ಅಂದ ಕೃಷ್ಣ ಆಮೇಲೆ ಶುಕ್ರವಾರ ಕುಡ್ದು ಮಂಗಳವಾರ ಕೊಡ್ದು ಭಾನುವಾರ ಕೊಡ್ದು ನಮಗೆ ಪುರುಷ ಇರೋದೇ ಭಾನುವಾರ ಅಲ್ಲ ಹಾಗಾದ್ರೆ ಮತ್ತೇನು ಮಾಡ್ಬೇಕು ಮತ್ತೇನು ಮಾಡ್ಬೇಕು ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳು ಇದೇ ಮನೆಯಲ್ಲಿ ಒಂದು ಅಶ್ವತ್ಥ ಮರದ ಬುಡನ ಕಟ್ಟಿನಿ ನನ್ನ ಒಕ್ಕಲಿ ಬಿಸ್ತಾ ನೋಡಿ ಅದಕ್ಕೆ ನಾವು ಮನೆಯಲ್ಲಿ ಅಶ್ವಥ ಗಿಡವನ್ನು ಬೆಳೆಸುವಂಟೆಗೆ ಹೋಗೋಲ್ಲ ಎಲ್ಲಿ ಉಂಟು ಅಲ್ಲಿಗೆ ಹೋಗಿ ಹಾಗಾದ್ರೆ ಭಾನುವಾರ ಮಂಗಳವಾರ ಶುಕ್ರವಾರ ಸಾಯಂಕಾಲದ ಹೊತ್ತು ಅಶ್ವತ್ಥದ ಪ್ರದಕ್ಷಿಣೆಯನ್ನು ಶಾಸ್ತ್ರಕರರು ನಿಷೇಧ ಮಾಡಿರುವಾಗ ನಾವು ಹುದ್ದೆ ಪೂರ್ವಕವಾಗಿ ಅದನ್ನು ಮಾಡಲಿಕ್ಕೆ ತೊಡಗಿದ್ರೆ ಕೃಷ್ಣ ಅಂದ ನಮಸ್ಕಾರ ತಾಮಸ ಸ್ಮೃತಃ ಅಂತಂದ ನಮಸ್ಕಾರಕ್ಕೆ ತಾಮಸ ಅಂತ ಇನ್ನು ನಮ್ಮಲ್ಲಿ ಒಂದುಂಟು ಇದೀಗ ಇದು ಎಲ್ರಿಗೂ ಆಯ್ತಲ್ಲ ಅಂದರೆ ಕೆಲವು ವಿಷಯವನ್ನು ಖುದ್ದಾಗಿ ಅವರ ಹತ್ರ ಹೇಳಲಿಕ್ಕೆ ಅವಾಗಿಂತ ಆವಾಗಿಂಥ ಉಪನ್ಯಾಸ ಹೇಳಿಬಿಟ್ರೆ ಅದು ಹತ್ತಾರು ಕಿವಿಯಿಂದ ಕಿವಿಗೆ ಹೋಗಿ ಮತ್ತೆ ಅವರಿಗೂ ತಲುಪುತ್ತೆ ಇನ್ನದು ಈ ಗೋಪಿ ಮೇಲೆ ಮುದ್ರೆ ಹಚ್ಚಿಕೊಳ್ಬೇಕು ಅಂತ ನಿಯಮ ಉಂಟು ಬರೇ ಗೋಪಿ ಎಲ್ಲರೂ ಹಚ್ಚಿಕೊಳ್ತಾ ಇರ್ರಿ ಒಬ್ಬ ಆಗಬೇಕು ಅಂತಾದರೆ ದೇವರ ಪಾರಮ್ಯವನ್ನು ಮನಸ್ಸನ್ನು ತಿಳ್ಕೊಳ್ಳುವ ಅಂತ ಆಗಬೇಕಾದ್ರೆ ದೇವರ ಚಿಹ್ನೆಗಳನ್ನು ದಣೆ ಮಾಡಬೇಕು ಅದಕ್ಕೆ ಮುದ್ರೆ ಹಚ್ಚಿಕೊಳ್ಳೋದು ಹೆಸರು ಎಷ್ಟು ಮುದ್ರೆ ಪಂಚಮುದ್ರೆ ಚಕ್ರ ಶಂಕ ಗದಾ ಪದ್ಮ ನಾರಾಯಣ ಅಂತ ಐದು ಮುದ್ರೆಗಳನ್ನು ಹಚ್ಚಿಕೊಡಬೇಕು ಎಷ್ಟು ನಾಮಗಳು ಹನ್ನೆರಡು ನಾಮಗಳು ದ್ವಾದಶ ನಾಮಗಳು ಊರ್ಧ್ವ ಪುಂಡರೆಲ್ಲ ಸೇರಿಕೊಂಡು ಹನ್ನೆರಡು ನಮ್ಮ ದೇಹದಲ್ಲಿ ಹನ್ನೆರಡು ನಾಮಗಳು ಹನ್ನೆರಡು ನಾಮಗಳಿಗೆ ಈ ಐದು ಮುದ್ರೆಗಳನ್ನು ಹಚ್ಚಿಕೊಳ್ಬೇಕು ಅಂತ ಎಲ್ಲ ಕಡೆ ಎಲ್ಲ ಮುದ್ರೆ ಹಚ್ಚುವುದಲ್ಲ ಇಂಥ ಇಂಥ ಕಡೆಯಲ್ಲಿ ಇಂಥ ಇಂತಹ ಮುದ್ರೆಗಳನ್ನೇ ಹಚ್ಚಿಕೊಳ್ಬೇಕು ಅನ್ನೋ ನಿಯಮ ಉಂಟು ಹಾಗೆ ಹಚ್ಚಿಕೊಳ್ಬೇಕು ಅಲ್ಲ ಸ್ವಾಮಿ ನನ್ನಲ್ಲಿ ಗೋಪಿ ತೆಗೆದಿದ್ದು ಜಾಸ್ತಿ ಉಂಟು ಅದರಿಂದ ಎಲ್ಲ ಕಡೆ ಹಚ್ಚಿಕೊಳ್ತೇನೆ ಅವಿಧಿನಾಕೃತಮ್ ಅದಕ್ಕಂದ್ರೆ ಶಾಸ್ತ್ರದ ವಿಧಿ ಇಲ್ಲ ಅಂದರು ನಮ್ಮಲ್ಲಿ ಏನು ಮಾಡ್ತೇವೆ ಗೊತ್ತಾ ಈಗ ಐದು ಮುದ್ರೆ ಅದು ಬೇರೆ ಬೇರೆ ಇರುತ್ತಲ್ಲ ನಮಗೆ ಪುರುಸ್ವತ್ತಿಲ್ಲ ಅದಕ್ಕೆ ಈಗ ಏನು ಅಂಗಡಿಯಲ್ಲಿ ಏನು ಬಂದಿದೆ ಗೊತ್ತಾ ಒಂದೇ ಮುದ್ರೆಯಲ್ಲಿ ಐದು ಇರುತ್ತೆ ಅದು ಒಂದೇ ಇರುತ್ತೆ ಅಲ್ಲಿ ಒಂದು ಮೂಲೆಯಲ್ಲಿ ಚಕ್ರ ಇರುತ್ತೆ ಮತ್ತೊಂದು ಮೂಲೆಯಲ್ಲಿ ಶಂಕ ಇರುತ್ತೆ ನಾವು ದೇವರಿಗೆ ದೀಪ ಹತ್ತೈವಲ್ಲ ಚಿಕ್ಕದು ಮಾಡಿ ಅದೇ ರೀತಿಯಲ್ಲಿ ಮತ್ತೊಂದು ಮೂಲೆಯಲ್ಲಿ ನಾರಾಯಣ ಮುದ್ರೆ ಇರುತ್ತೆ ಮೂಲೆಯಲ್ಲಿ ಗದಾ ಮುದ್ರೆ ಇರುತ್ತೆ ಮತ್ತೊಂದು ಮೂಲೆಯಲ್ಲಿ ಪದ್ಮ ಮುದ್ರೆ ಇರುತ್ತೆ ಒಂದರಲ್ಲಿ ಒಂದನ್ನು ತೆಗೆದ ಹೀಗೆ ಮಾಡಿದ ಎಲ್ಲರಿಗೂ ಇಟ್ಟುಬಿಟ್ಟೆ ಗ್ರಹಚಾರ ಅವಿದಿನಾಕೃತಮ್ ಅಕೃತಮೇವ ಅಂತಂದರೆ ಎಲ್ಲಿಗೆ ಯಾವ ಮುದ್ರೆ ಸೇರಬಾರ್ದು ಅಲ್ಲಿಗೆ ಆ ಮುದ್ರೆ ಸೇರಿತು ಎಲ್ಲಿಗೆ ಮಾತ್ರ ಸೇರಬೇಕಿತ್ತು ಅಲ್ಲಿಗೆ ಮಾತ್ರ ಅದು ಸೇರಲಿಲ್ಲ ಅವಿಧಿನಾಕೃತ ಅಕ್ರಮೇವ ಹಾಗಾದರೆ ಒಂದು ತಾಮಸಯಜ್ಞ ಮಾಡಿಕೊಳ್ಳಿ ತುಂಬ ಸುಲಭ ಅಲ್ವಾ ಸಾತ್ವಿಕ ರಾಜಕ್ಕೆ ಭಾರಿ ಉಂಟು ಹಾಗಾದರೆ ಏನಂದ ಕೃಷ್ಣ ವಿರಿಹೀನಂ ಒಂದು ಎರಡನೇದ್ದು ಅಸೃಷ್ಟ ಅನ್ನಂ ತುಂಬ ಯಜ್ಞ ಮಾಡ್ತೇವೆ ತುಂಬ ಯಾಗ ಮಾಡ್ತೇವೆ ಬರ್ತೇವೆ ಯಾಗ ಮಾಡ್ತೇವೆ ಬೆಳಿಗ್ಗೆ ಬೇಗ ಯಾಗ ಮುಗಿಸ್ಕೊಳ್ತೇವೆ ಹೋಗಿಯೇ ಬಿಟ್ಟೇವೆ ಮತ್ತೆ ಊಟ ನಮ್ಗೆ ನಮ್ಮ ನಮ್ಮ ಮನೆಯಲ್ಲಿ ಮನೆಯಲ್ಲೇ ಊಟ ಕೃಷ್ಣ ಅನ್ನ ತಾಮಸಯಜ್ಞ ಅಂದ ಸಾವಿರ ಜಪ ಮಾಡಿದರೆ ನೂರು ಆಹುತಿ ಚಿಕಬೇಕು ಅಂತ ಸಾವಿರ ಕೃಷ್ಣಮಂತ್ರ ಹೇಳಿದರೆ ಗೊತ್ತಾಯಿತಲ್ಲ ಸಾವಿರ ಕೃಷ್ಣಮಂತ್ರ ಜಪ ಮಾಡಿಬಿಟ್ರೆ ಆಮೇಲೆ ಹೋಮ ಮಾಡಬೇಕು ಅಂತ ಶಸ್ತ್ರಕಾರರು ಅಂದರು ಯಾಕೆಂದರೆ ನಾವು ಜಪ ಮಾಡಿದ ತಪ್ಪು ಬಂದಿರುವುದು ಸಹಜ ಅಕ್ಷರಗಳ ಉಚ್ಚಾರಣೆಯಲ್ಲಿ ತಪ್ಪು ಬರುವುದು ಸಹಜ ಅದರ ಮಾರ್ಜನಗಾಗಿ ಅದರ ಪರಿಹಾರಕ್ಕಾಗಿ ಅಗ್ನಿಲಿ ಆಹುತಿ ಕೊಟ್ಟು ತಂದರು ಎಷ್ಟು ಸಲ ಆಹುತಿ ಕೊಡಬೇಕು ಅಂತ ಕೇಳಿದ್ರು ನೂರು ಸಲ ಆಹುತಿ ಕೊಡೋ ತಂದರು ಆಮೇಲೆ ಅಷ್ಟೇ ಅಲ್ಲ ನೂರು ಸಲ ಆಹುತಿ ಕೊಟ್ಟೆ ಅಲ್ಲ ಹತ್ತು ಜನಕ್ಕೆ ಊಟ ಹಾಕಂದರು ಸಾವಿರ ನೂರು ಹತ್ತು ಹತ್ತು ಸಾವಿರ ಸಾವಿರ ನೂರು ಊಟ ಹಾಕಲೇಬೇಕು ಅಂತಂದರು ಹಾಕೋದಿಲ್ಲ ಅಂದ ತಾಮಸ ಅಂದ ಕೃಷ್ಣ ಯಜ್ಞಕ್ಕೆ ತಾಮಸ ಬಂತು ಅಂದ ್ರೆ ಎಷ್ಟು ನಾಜೂಕಾಗಿ ಎಷ್ಟು ಒಂದು ಜಾಗ್ರತೆಯಿಂದ ಕೃಷ್ಣ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದ ಒಬ್ಬ ರಾಜ ಗೊತ್ತಲ್ಲ ಶ್ವೇತ ಅಂತ ಒಬ್ಬ ರಾಜನ ಕತೆ ನಮ್ಗೆ ಗೊತ್ತಲ್ಲ ಭಾರೀ ಯಜ್ಞ ಮಾಡ ಏನು ಪ್ರತಿ ದಿವಸ ಯಜ್ಞ 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 ಆಹುತಿ ಕೊಡುವುದೇನು ಹಬ್ಬ ಭಾರೀ ವೈಭವ ಒಂದು ದಿವಸ ಸತ್ತ ಸತ್ತ ಮೇಲೆ ಸ್ವರ್ಗಕ್ಕೆ ಯಜ್ಞ ಮಾಡಿದ್ರಿಂದ ಸ್ವರ್ಗದತ್ತ ಪ್ರಯಾಣ ಪ್ರಯಾಣ ಆರಂಭ ಆಗಿದೆ ದೇವಲೋಕದಿಂದ ಬಿರುದು ಬಾ ವಿರುದ್ಧಾವಳಿ ಬಂದಿದೆ ವಾದ್ಯದವರಿಗೆ ಚೆಂಡೆಯವರಿಗೆ ಪುರುಸೋತೇ ಇಲ್ಲ ದಿನೆಯವರದಂತೂ ರಂಪಾಟನೇ ರಂಪಾಟ ಎಲ್ಲ ಸೇರಿ ಎಲ್ಲ ಸೇರಿಕೊಂಡಿದ್ದಾರೆ ಹಬ್ಬ ಜೈ ತಂತ ಇದ್ದಾರೆ ಇವನಿಗೇನೆ ಮತ್ತೊಂದಲ್ಲಿ ಏನು ನಡೀತಾ ಉಂಟು ಅದು ಕೇಳಿಸೋದಿಲ್ಲ ಆ ರೀತಿಯಲ್ಲಿ ಜೈಕಾರ ನಡೀತಾ ಉಂಟು ಶ್ವೇತರಾಜನಿಗೆ ಮಾಲೆ ಹಾಕಿದ್ದಾರೆ ಜೈಕಾರ ಹೇಳ್ತಾ ಇದ್ದಾರೆ ಒಂದೇ ಸೊನೆ ಯಾತ್ರೆ ಅದು ನಿಧಾನವಾಗಿ ಬರಬೇಕು ಅಂತ ಇಂದ್ರ ಹೆದ್ದು ಅವಸರ ಅವಸರದಲ್ಲಿ ಹೆಜ್ಜೆ ಹಾಕೋದಂತ ಸಾರಿ ನಿಧಾನವಾಗಿ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಜೈ ಶ್ವೇತ ಮಹಾರಾಜಕ್ಕೆ ಜೈ ಅಂತ ಶ್ವೇತ ಮಹಾರಾಜ ಯಾರ ಹತ್ರನೊಬ್ಬ ಒಂಚೂರು ಏನಾದರೂ ಬಾಯಕೆ ಉಂಟ ಅಂದ ಜೈ ಅಂತಂದ ಸರಿ ಏನೋ ಬರುತ್ತೆ ಹಿಂದಿನಿಂದ ಬರಬಹುದು ಅಂತ ಕಾಣುತ್ತೆ ಅಂದ ಮತ್ತು ಸ್ವಲ್ಪ ಮುಂದುವರಿಯಿತು ಮತ್ತೊಬ್ಬರಂತರ ಯಾರು ಯಾವಾಗ ನಮ್ಮಲ್ಲಿಂದ ಹಿರಿಯರು ಮಾತು ಹೇಳಿದ್ದುಂಟು ಏನು ಅಂತಂದರೆ ಆಹಾರೇ ವಿಹಾರೇ ಚ ತ್ಯಕ್ತ ಲಜ್ಜ ಕೀ ಭವ ಅಂತ ಊಟಕ್ಕೂತಾಗ ನೀನು ಸಂಕೋಚ ಅಂತಂದುಬಿಟ್ರೆ ನಿನ್ನೊಟ್ಟೆಗೆನೆ ತತ್ವಾರ ಆದ್ದರಿಂದ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಏನು ಒಂಚೂರು ಪಾಯಸ ತನ್ನೇ ಇಂಥಬೇಕು ಇಲ್ದ್ರೆ ತರೋ ಅಲ್ಲ ಅವರು ಆಹಾರ ಏಚ ವಿಹಾರ ಏಚ ನಿನ್ನ ನಾಚಿಕೆ ಸಂಕೋಚ ಅಂತ ಇಟ್ಕೊಂಡು ಬಿಡು ನಿನ್ನ ಹೊಟ್ಟೆಗೆ ಬೇಕಾದಷ್ಟು ಸಿಗೋದೆ ಆದ್ರಿಂದ ಕೇಳೇ ಬಿಟ್ಟ ಒಂಚೂರು ಏನಾದರೂ ಕೊಡಪ್ಪ ಅಂದ ಜೈ ಅಂತಂದ್ರೆ ಮತ್ತೊಮ್ಮೆ ಸರಿ ಸಾಗಿತು ಸಾಗಿತು ಸಾಯಿತು ಅಂತೂ ಇಂದ್ರನ ಲೋಕಕ್ಕೆ ಹೋಗಿ ಸೇರಿದು ಅಂತಾಯ್ತು ಹೋಗಿ ಸೇರಿತು ಸೇರಿದಾಗ ಮೆಲ್ಲ ಕೇಳಿದ ಮಹಾರಾಯ ಎಲ್ಲ ಮೆರವಣಿಗೆ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಮೆರವಣಿಗೆ ಭಾರೀ ಎಲ್ಲ ಇತ್ತು ಆದರೆ ಏನು ಮಾಡೋಣ ಊಟವೇ ಇಲ್ಲ ತಿಂಡಿಯೂ ಇಲ್ಲ ತೀರ್ಥನು ಎಂಥದೂ ಇಲ್ಲ ಯಾಕೆ ಹೀಗೆ ಶ್ವೇತರಾಜ ಇಂದ್ರನಲ್ಲಿ ಕೇಳಿದ ಕಿಂದು ಕೊಟ್ಟ ಉತ್ತರ ಏನು ಗೊತ್ತಾ ನೀನು ಕೂಡ ಹಾಗೇ ಮಾಡಿಲ್ಲ ಯಾರಿಗೂ ಊಟ ಹಾಕಲಿಲ್ಲ ಭರ್ಜ ಆ ಮಂತ್ರ ಹೇಳಿಸಿದ್ದು ಆಹುತಿ ಜೋರಾಗಿ ಕೊಟ್ಟು ಪುರೋಹಿತರಿಗೆ ಕೈ ತುಂಬ ಕೊಟ್ಟೆ ಊಟಕ್ಕೆ ಮನೆ ಮನೆಗೆ ಹೋಗಿ ಅಂತಂದ್ರು ನೀನು ಆದರೆ ನೀನು ಮಾಡಬಹುದಂತೆ ನಾನು ಮಾಡಬಾರ್ದ ಹಾಗಾದರೆ ಏನರ್ಥ ತಂದುಬಿಟ್ರೆ ಅಸೃಷ್ಟ ಅನ್ನಂತ್ ಅನ್ನದಾನ ಇಲ್ಲದೆ ಇರತಕ್ಕಂತಹ ಮಾಡತಕ್ಕಂತಹ ಯಜ್ಞ ತಾಮಸಹ ಸ್ಮೃತಃ ಸ್ವಾಮಿ ನಾವೆಷ್ಟು ಅನ್ನದಾನ ಮಾಡಲಿಕ್ಕೆ ನನಗೆ ತಾಕತ್ತಿಲ್ಲ ಎಷ್ಟು ತಾಕತ್ತುಂಟು ಅಷ್ಟೇ ಮಾಡು ನಂತರ ಸಾಲಗೀಲ ಮಾಡಿ ಮಾಡುವ ಕೃಷ್ಣನು ಹೇಳಲಿಲ್ಲ ನಾನು ನಿಯಮ ಹೇಳಿದ್ದು ಕೃಷ್ಣ ಅಂದ ನಮ್ಮಲ್ಲಿ ಪ್ರತಿಯೊಂದು ನಿಯಮಕ್ಕೂ ಕೂಡ ಸ್ವಲ್ಪ ಸಡಿಲುವಿಕೆ ಅಂತು ಏಕಾದಶಿ ನಿರ್ಜಲ ಉಪವಾಸ ಮಾಡಬೇಕ ಇರುವುದಲ್ವೋ ಏನೋ ತೊಂದರೆ ಆಯಿತಾ ಪ್ರಯಾಣದಲ್ಲಿದ್ದೀಯಾ ನೀನು ಸರಿ ನಿತ್ಯ ನೀನು ಒಂದು ಲೀಟರ್ ಹಾಲು ಕುಡಿಯೋದಾದ್ರೆ ಆ ದಿವಸ ಕಾಲು ಲೀಟರ್ ಹಾಲು ಕುಡಿ ಅಡ್ಡಿ ಇಲ್ಲ ಅಂತಂದ್ರು ಪ್ರತಿ ದಿವಸ ನೀನು ಒಂದು ಗೊನೆ ಬಾಳೆಹಣ್ಣು ತಿನ್ನು ಪ್ರತಿ ದಿವಸ ನಾವು ಎಷ್ಟು ಆಹಾರ ಸ್ವೀಕಾರ ಮಾಡ್ತೇವೆ ಅದರ ಕಾಲು ಭಾಗ ಸ್ವೀಕಾರ ಮಾಡಲಿಕ್ಕೆ ಶಾಸ್ತ್ರಕಾರರು ಅನುಮತಿ ಕೊಟ್ಟಿದ್ದಾರೆ ಅದರಿಂದ ಯಥಾಶಕ್ತಿ ಕರಿಷೆ ಅಂತ ಒಮ್ಮಲ್ಲಿ ಸಂಕಲ್ಪ ನಾವು ಮಾಡುವುದು ಅದರಿಂದ ಕ್ಷಣಾಂದ ಅಸೃಷ್ಟ ಅನ್ನಂ ವಿಧಿ ಹೀನಂ ಅಸೃಷ್ಟ ಅನ್ನಂ ಮಂತ ಹೀನಂ ಆದಕ್ಷಿಣ ಪ್ರಾಶ ಎಲ್ಲ ಅರ್ಥ ಆಗುತ್ತೆ ಏನು ಹ್ಞೂ ಮಂತ್ರನೇ ಬರೋಲ್ಲ ಇದು ಮತ್ತೊಂದು ಇದ ನಿಜವಾದ ಯಜ್ಞದ ಕ್ರಮ ಏನು ಗೊತ್ತಾ ನೂರಕ್ಕೆ ನೂರು ನಮಗೆ ಫಲ ಬರಬೇಕು ಅಂತಾದರೆ ಕ್ರಮ ಹೇಗೆ ಗೊತ್ತಾ ನಾವು ಸಾವಿರ ಜಪ ಮಾಡಿದೆವಲ್ಲ ನೂರು ಆಹುತಿ ಕೊಡಬೇಕಲ್ಲ ಯಾರು ಕೊಡಬೇಕು ಗೊತ್ತಾ ಯದ್ಯಪಿ ಯದ್ಯಪಿ ಯಜಮಾನನೇ ಆಹು ಕೊಡಬೇಕು ಯಜಮಾನನೇ ಹೋಮಕ್ಕೆ ಕೊಡಬೇಕು ಜ ಮಾಡಿದ ಯಜಮಾನನೇ ಕೊಡಬೇಕು ಅವನಿಗೆ ಗೊತ್ತಿಲ್ಲ ಹೋಮದ ಕ್ರಮ ಗೊತ್ತಿಲ್ಲ ಪುರೋಹಿತರ ಹತ್ರ ಮಾಡ್ತಾನೆ ಅವರಿಂದ ದರ್ಬೆ ಅವರಿಗೆ ದರ್ಬೆ ಕೊಡುವುದು ಋತ್ವಿಕೃಣ ಅಂತ ಇದೆಲ್ಲ ನಮ್ಮಲ್ಲಿ ಉಂಟು ಇವ ದರ್ಬೆ ಅವರನ್ನು ಮುಟ್ಟಿಕೊಳ್ಳುವುದು ಇದೆಲ್ಲ ನಮ್ಮಲ್ಲಿ ಉಂಟು ಸರಿ ಅವರು ಆಹುತಿ ಕೊಡ್ತಾರೆ ನೂರು ಆಹುತಿ ಅವರಿಗೆ ಒಬ್ಬರಿಗೆ ಕೊಡಲಿಕ್ಕೆ ಅವರಿಗೆ ಆವಾಗ ಅವಾಗೇನು ಮಾಡ್ತಾರೆ ಸುತ್ತಮುತ್ತ ಬೇರೆಯವರನ್ನು ಕೂಡಿಸಾರೆ ಒಬ್ಬೊಬ್ಬರು ಹತ್ತು ಹತ್ತು ಅಂತಂದುಬಿಟ್ರೆ ಒಂದು ಹತ್ತನ ಆಗಿಬಿಟ್ಟು ಒಂದು ನಿಮಿಷದಲ್ಲಿ ಕೃಷ್ಣ ಮರ ಹೋಮ ಕಲಾಸ್ ಕೃಷ್ಣ ಮಂತ್ರ ಹೋಮ ಮುಗ್ದೇ ಹೋಯಿತು ಯಾಕೆ ಹತ್ತು ಜನ ಕೂತ್ರೆ ಒಬ್ಬೊಬ್ಬ ಹತ್ತತ್ತು ಸಲ ಓಂ ಕ್ಲೀಂ ಕೃಷ್ಣ ಆಯ್ನ್ ಮಹಾ ಓಂ ಅಂತ ಹೇಳಿ ಆಹುತಿ ಕೊಡುತ್ತೆ ಒಬ್ಬನೇ ಆದರೆ ನೂರು ಸಲ ಹೇಳಬೇಕಲ್ಲ ಹತ್ತು ಅಲ್ಲಿ ಹತ್ತು ಸುತ್ತಮುತ್ತ ಹತ್ತಿನ ಕೂತವ್ರು ಯಾರೋ ಗೊತ್ತಾ ಅವರಿಗೆ ಮಂತ್ರೋಪದೇಶನೇ ಆಗಿಲ್ಲ ಕೃಷ್ಣ ಅಂದ ಮಂಟಹೀನಂತ್ ಅಂದ ಮಂತ್ರೋಪದೇಶ ಆಗಿಲ್ಲ ಗುರುವಿನಿಂದ ಬರಲಿಲ್ಲ ಹಿರಿಯರಿಂದ ಬರಲಿಲ್ಲ ಅಂಥವರು ಕೂ ಆಹುತಿ ಕೊಡತಕ್ಕಂಥದ್ದು ಉಂಟಲ್ಲ ಆ ಯಜ್ಞ ಸ್ಮೃತ ಮಂತ್ರಹೀನಂ ಹಾಗಾದರೆ ಕ್ರಮ ಹೇಗೆ ಯಜಮಾನನೇ ಕೊಡಬೇಕು ಇನ್ನೊಂದು ಕ್ರಮ ಏನು ಪುರೋಹಿತನೇ ಕೊಡಬೇಕು ಅವನೇ ನೂರು ಆಹುತಿ ಕೊಡಬೇಕು ಸರಿ ಅವನಿಗೂ ಆಹುತಿ ಕೊಡಲಿಕ್ಕೆ ಪುರುಸತ್ತಾಗಿಲ್ಲ ಉಪದೇಶ ಇರತಕ್ಕಂತಹ ವ್ಯಕ್ತಿಯನ್ನು ಸುತ್ತಮುತ್ತ ಸೇರಿಸಿಕೊಂಡಾದರೂ ಕೊಡಬೇಕು ಅದು ಹಾಗೆ ಮಾಡಿಲ್ಲ ಅದು ಮಂತ್ರಹೀನ ಅಂತ ಯಜ್ಞ ಆಗುತ್ತೆ ನಮ್ಮಲ್ಲಿ ಒಬ್ಬರು ರೀ ಏನು ಯಾವ ಮಂತ್ರನೂ ಬರೋಲ್ಲ ಎಲ್ಲ ಮಂತ್ರ ಹೇಳ್ತಾರೆ ಯಾವುದೇ ಮಂತ್ರಕ್ಕೆ ಬಾಯಿ ಹಾಕಿ ಅಲ್ಲಿ ಅವರದ್ದು ಧ್ವನಿ ಉಂಟೆ ಉಂಟು ನೀವು ನಿಲ್ಲಿಸಿ ಅವರು ನಿಲ್ಲಿಸ್ತಾರೆ ಅದಕ್ಕಂದ್ರು ಇದೆಲ್ಲ ಇದನ್ನೆಲ್ಲ ಇಟ್ಟುಕೊಂಡು ಮಾಡತಕ್ಕಂತಹ ಯಜ್ಞ ಯಾಗಗಳವು ಕೃಷ್ಣ ಅರ್ಜುನ ತಾಸಸ್ಮೃತಃ ಮಂತ್ರಹೀನಂ ಅದಕ್ಷಿಣಂ ಯಜ್ಞ ಮಾಡಿದ ಮೇಲೆ ಪ್ರತಿಯೊಂದು ಯಜ್ಞಕ್ಕೂ ದಕ್ಷಿಣ ಕೊಡಬೇಕು ಅಂತ ಒಂದು ಮಾತು ಉಂಟು ಭೋಜನ ಯಜ್ಞ ಆದರೆ ನಾವು ಭೋಜನ ಹಾಕ್ತೇವಲ್ಲ ಭೋಜನ ಹಾಕಿದ ಮೇಲೆ ಯಾರು ಉಣ್ತಾರೆ ಅವರ ಕೈಯಲ್ಲಿ ದಕ್ಷಿಣ ಇಡಬೇಕು ಯಾವಾಗ ಹಾಕಿರತಕ್ಕಂಥ ಯಜ್ಞ ಸಾತ್ವಿಕ ಆಯಿತು ಮಾಡಿರತಕ್ಕಂಥ ಭೋಜನ ಮಾಡಿರತಕ್ಕಂಥ ಭೋಜನ ಯಜ್ಞ ಸಾತ್ವಿಕ ಆಗುತ್ತೆ ಯಾವಾಗ ಯಥಾಶಕ್ತಿ ಕೊಡೋಣ ದಕ್ಷಿಣ ದಕ್ಷಿಣ ಕೊ ದಕ್ಷಿಣ ಭಿ ಸಾಕಂತ ಒಂದು ಕೃಷ್ಣ ಒಂದು ಮಾತು ಹೇಳಿದೆ ಅದರ ಅರ್ಥ ಬೇರೆ ಅಂತೂ ಅಂತೂ ದಕ್ಷಿಣೆ ಕೊಡಲೇಬೇಕು ಇಲ್ಲದ್ರೆ ತಾಮಸ ಈ ಬಲಿಯನ್ನು ವಾಮನ ಅಟ್ಟಿದ ಪಾತಾಳ ಕಟ್ಟಿದ ಬಲಿ ಹೋದ ಇಷ್ಟರ ತನಕ ತೊಂಬತ್ತೊಂಬತ್ತು ಯಜ್ಞ ಆಯಿತು ನೂರನೇ ಯಜ್ಞ ಪೂರ್ತಿ ಆಗಿಲ್ಲ ಅವ ಹೋಗ್ತಾ ಇದ್ದಾರೆ ಹೋಗುವಾಗ ಕೇಳಿದ ನನಗೆ ಮುಂದೆ ಏನು ನನಗೆ ಫಲ ಬರೋದು ಇನ್ನೆಲ್ಲ ಯಾವುದರಿಂದ ಇಷ್ಟ ತನಕ ತೊಂಬತ್ತೊಂಬತ್ತು ಯಜ್ಞ ಫಲ ಗಿಟ್ಟಿಸಿಕೊಂಡೆ ಮುಂದೆ ನನ್ನನ್ನು ಅಲ್ಲಿಗೆ ತಳ್ಳಿದ್ದು ಅಲ್ಲಿ ಕೂಡಿಸಿ ಬಾಗಿಲಲ್ಲಿ ನಿಂತು ನಿಲ್ತಿ ನನಗೆ ಮುಂದೆ ಏನು ಫಲ ಏನು ಯಾವುದರ ಫಲ ನನಗೆ ನಾನು ಫಲೆಯಾಗ ಹೇಗೆ ನಾನು ಫಲ ಸಂಪಾದನೆ ಮಾಡುವ ಬಗೆ ಹೇಗೆ ಅಂತ ಬಲಿ ಕೇಳಿದ್ದಕ್ಕೆ ವಾಮನ ಅಂದ ಲೋಕದಲ್ಲಿ ಯಾರಾದರೂ ದಕ್ಷಿಣ ಇಲ್ಲದೆ ಯಾಗ ಮಾಡಿಸಿದರೆ ಆ ಯಾಗದ ಫಲ ಯಜಮಾನನಿಗಲ್ಲ ನಿನಗೆ ಇಂಥದ್ದೇ ಏನೆಲ್ಲ ನಾವು ಯಜ್ಞ ಮಾಡುವಾಗ ಆದ್ರಿಂದಲೇ ನಾನೊಂದು ಮಾತು ಹೇಳ್ತೇನೆ ಅದನ್ನು ಸೀರಿಯಸ್ಸಾಗಿ ತಗೊಳ್ಬೇಡಿ ಅಂದರೆ ಇದಕ್ಕೆ ಬೇರೆ ಶಬ್ದ ಇಲ್ಲ ನಿಮಗೆ ಪಕ್ಕ ಅರ್ಥ ಆಗುವುದು ಸೀರಿಯಸ್ ಒಂದು ಶಬ್ದ ಪಕ್ಕ ಅರ್ಥ ಆಗುತ್ತೆ ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೇನೆ ನೀವು ಸೀರಿಯಸ್ಸಾಗಿ ತಗೊಳ್ಬೇಡಿ ಸ್ವಾಮಿಗಳು ಹೀಗೆ ಹೇಳುದಾ ಅಂತ ಇದು ಉಪನ್ಯಾಸ ಅಲ್ಲ ಇದೊಂದು ಶ್ರವಣ ಯಜ್ಞ ಅಲ್ಲ ಉಪನ್ಯಾಸ ಶ್ರವಣ ಮಾಡಿದ ಮೇಲೆ ಕೆಲವರಲ್ಲಿ ಒಂದು ಇರುತ್ತೆ ಘಟದ ಮೇಲಂತೂ ತುಂಬ ಅದು ಏನು ಅದು ಎಷ್ಟೇ ಆಗಲಿ ಒಂಚೂರು ಕಾಣಿಕೆ ಅಂತ ಉಪನ್ಯಾಸಕರು ಇದ್ದಾರಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಈ ಸ್ವಾಮಿಗಳು ದುಡ್ಡಿನ ಆಸೆಯಿಂದ ಹೇಳ್ತಾ ಇದ್ದಾರೆ ಅಂತ ಸುತಾರಾಮ್ ಭಾವಿಸಬೇಡಿ ಹಾಗೆ ಖಂಡಿತ ಮಾನಸಿಕವಾಗಿ ಹಾಗೆ ತಿಳ್ಕೊಬೇಡಿ ದೇವರು ನಡೆಸಿ ದೇವರು ನನಗೆ ತುಂಬ ಕೊಟ್ಟಿದ್ದಾನೆ ಆದರೂ ವಿಷಯ ತಿಳಿಸೋದು ಅಷ್ಟೇ ಅಷ್ಟೇ ಅಂತೇನು ಹೇಳಲಿಲ್ಲ ಕೃಷ್ಣನೂ ಕೂಡ ಯಥಾಶಕ್ ನಮ್ಮ ಜೇಬಲ್ಲಿ ಐದೇ ರೂಪಾಯಿ ಉಂಟ ಒಂದೇ ರೂಪಾಯಿ ಉಂಟ ಸರಿ ಅದರಲ್ಲಿ ಎಂಟಾಣೆ ನಮಗೇ ಬೇಕಾ ಸರಿ ಎಂಟಾಣೆ ಹಾಕು ಆವಾಗ ನೀನು ಉಪನ್ಯಾಸ ಯಜ್ಞದ ಫಲ ನಿನಗೆ ಬರುತ್ತೆ ಇಲ್ಲದಿದ್ದರೆ ಬಲಿಚಕ್ರವರ್ತಿಗೆ ಹೋಗುತ್ತೆ ಅಂದ ಆದರೆ ನಮಗೆ ಮರೆಯುವುದು ಕಾಣುತ್ತೆ ಉಪನ್ಯಾಸ ಇದನ್ನು ಅನ್ಯಥಾ ಸ್ವೀಕಾರ ಮಾಡಬೇಡಿ ಅನ್ಯಥ ಭಾವಿಸಬೇಡಿ ಅಂತೂ ಆ ಸಂದರ್ಭ ಅಂದರೆ ಪ್ರತಿಯೊಂದು ಯಜ್ಞವೂ ಕೂಡ ಹೇಗೆ ಪರ್ಯವಸನ ಆಗಬೇಕು ಅಂತಂದರೆ ದಕ್ಷಿಣೆಯಿಂದ ಪರ್ಯವಸನ ಆಗಬೇಕು ಹಾಗಾದರೆ ಆ ದಕ್ಷಿಣ ಮತ್ತು ಒಂದು ಈ ಒಂದು ಪ್ರಾಣದಲ್ಲಿ ಎಲ್ಲಿಯ ತನಕ ಹೇಳಿದರು ಅಂತಂದರೆ ಹೋಮ ಆಗಿರುತ್ತೆ ಅಲ್ವೋ ಹೋಮ ಆದಮೇಲೆ ದಕ್ಷಿಣ ಕೊಡಲಿಕ್ಕೆ ಅಲ್ಲಿ ಮಧ್ಯೆ ಬಳಿ ದುಡ್ಡಿಲ್ಲ ಅವಾಗ ಏನಂತ ಹೇಳ್ತಾ ಮಧ್ಯಾಹ್ನ ಊಟಕ್ಕೆ ಬರ್ತಿರಲ್ಲ ಆರೆ ಕೊಟ್ಟು ಬಿಡ್ತೇನೆ ಅಂತ ಶಾಸ್ತ್ರ ಅಂತಾರೆ ಬಡ್ಡಿ ಸೇರಿಸಿಕೊಡು ಅಂದರು ಆ ಬೆಳಗ್ಗ್ರಿಂದ ಮಧ್ಯಾಹ್ನ ತನಕ ಅದಕ್ಕೆ ಬಡ್ಡಿ ಸೇರಿರುತ್ತೆ ಸ್ವಾಮಿ ಯಾವುದು ಚಕ್ರ ಬಡ್ಡಿಯೋ ಗಾಡಿ ಬಡ್ಡಿಯೋ ಅಂದರು ಅದು ಏನಕ್ಕಾದರೂ ಆಗಲಿ ಅಂತೂ ಬಡ್ಡಿ ಸೇರಿಸಿ ಕೊಡುವಂಥ ಶಾಸ್ತ್ರಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲೇ ಕೃಷ್ಣಾರ್ಪಣೆ ಬಿಡಿಸ್ತಾರೆ ಆಗಲೇ ದಕ್ಷಿಣ ಕೊಡಬೇಕು ಉಪನ್ಯಾಸ ಕೇಳಿ ಕೂಡ ಆಗಲೇ ದಕ್ಷಿಣ ಕೊಡಬೇಕು ರೀ ಸ್ವಾಮಿ ನಾಳೆ ಸಿಗ್ತಿರಲ್ಲ ಅಲ್ಲೇ ನಿಮಗೆ ತಲುಪಿಸಿ ಬಿಡ್ತೇನೆ ಹ್ಞೂ ಇಲ್ಲ ಅಂತಂದ್ರೆ ಎಷ್ಟಾಯಿತೋ ಅಷ್ಟು ನಾವು ನಾವು ಬುದ್ಧಿವಂತರು ಮಕ್ಕಂತ ನೀವು ಬುದ್ಧಿವಂತರು ಬಿಡಿ ನೀವು ಇಲ್ಲಿದ್ರೆ ಜೇಬಿನಿಂದ ದುಡ್ಡು ಬಿಚ್ಚುವವರೇ ಅಲ್ಲ ಅದಕ್ಕೆ ನಾವೇನು ಮಾಡಿದ್ದೇವೆ ಗೊತ್ತಾ ಮಂತ್ರಾಕ್ಷ ತಟ್ಟೆ ಹಸ್ತೋದಕ ತಟ್ಟೆ ಆರತಿ ತಟ್ಟೆ ಅಂತ ನಾವೊಂದು ಮೂರು ನಾಲ್ಕು ತಟ್ಟೆ ಮಾಡಿಕೊಂಡಿರ್ತೇವೆ ನಮ್ದೊಂದು ಮಂತ್ರಾಕ್ಷ ತಟ್ಟೆ ಅಂತ ಒಂದಿದ್ದರೆ ನೀವೇನು ಮಾಡ್ತೀರಿ ಹತ್ತು ರೂಪಾಯಿನ ಹಾಕಿಬಿಡ್ತೀರಿ ಅಷ್ಟೇ ಆಯಿತು ನನಗೆ ಮತ್ತೆ ಇಪ್ಪತ್ತು ರೂಪಾಯಿನ ಅಷ್ಟು ಆಯ್ತಲ್ಲ ಅದಕ್ಕೆ ನಾನು ಆರತಿ ತಟ್ಟೆ ಅಂತ ಮಾಡಿಬಿಟ್ರೆ ಅಲ್ಲಿ ನೀವೊಂದು ಹತ್ತು ರೂಪಾಯಿ ಪುನಃ ಹಾಕ್ತೀರಿ ಆಯ್ತಲ್ಲ ಇನ್ನೊಂದು ಹಸ್ತೋದಕ ತಟ್ಟೆ ಅಂತ ತಂದುಂಟು ನಮ್ಮಲ್ಲಿ ಸ್ವಾಮಿಗಳು ಭಿಕ್ಷೆಗೆ ಕೂತಾಗಿ ಎದ್ಗೊಂದು ತಟ್ಟೆ ಇಡ್ತಾರೆ ಅದಕ್ಕೊಂದು ಹಾಕೋದು ಆವಾಗ ಅಲ್ಲಿ ನಿಮಗೆ ಮತ್ತೊಂದು ಹತ್ತು ರೂಪಾಯಿ ಹಾಕಬೇಕು ಆಯ್ತಲ್ಲ ಮೂರು ತಟ್ಟೆಗೆ ಮೂವತ್ತು ರೂಪಾಯಿ ಆಯ್ತಲ್ಲ ಇನ್ನು ಆಲೋಚನೆ ಮಾಡಿ ಇನ್ನೆರಡು ತಟ್ಟೆ ಸಿಗ್ಬೋದು ರೀ ಆಲೋಚನೆ ಮಾಡಿಲ್ಲ ನಾವು ಬುದ್ಧಿವಂತರು ನಿಮ್ಮ ಜೇಬಿನಿಂದ ದೊಡ್ಡ ಇಳಿಸೇವಲ್ಲ ನೀವು ನಮ್ಮಕ್ಕಿಂತ ಬುದ್ಧಿವಂತರು ನೀವೇನು ಮಾಡ್ತೀರಿ ಗೊತ್ತಾ ಹತ್ತು ರೂಪಾಯಿ ಅದಕ್ಕೆ ಚಿಲ್ಲರೆ ಮಾಡಿಕೊಂಡು ಇಡ್ತೀರಿ ಒಂದು ಒಂದೊಂದು ತಟ್ಟೆಗೆ ಒಂದೊಂದು ರೂಪಾಯಿ ಅದು ಕೂಡ ಕೆಲವರು ಹಾಕೋರಿದ್ದಾರೆ ಎತ್ತರದಲ್ಲಿ ಹಾಕು ಅಂತ ಸ್ವಾಮಿಗಳಿಗೆ ಕೇಳಬೇಕು ಕೇಳಬೇಕು ಅಂತ ಕೃಷ್ಣ ಅಂದ ಮಾಡು ಊಟ ಹಾಕಿದ್ಯಾ ಕ್ಷಣೆ ಕೊಡು ಪಾಪ ಯಾರೊಬ್ಬರು ಹೊಸೊಬ್ಬರು ಅವ್ರಿಗಿದು ಗೊತ್ತಿಲ್ಲ ಅವ್ರು ಏನಂದ್ರಂತ ಗೊತ್ತಾ ಮತ್ತೊಬ್ಬರ ಹತ್ರ ಅಲ್ಲಿ ಊಟ ಮಾತ್ರ ಹಾಕೋದಲ್ಲ ಮಹಾರಾಜ ಕೈಗೆ ದುಡ್ಡು ಕೊಡತ ಹೋಗಲ್ಲಿಗೆ ಊಟಕ್ಕೆ ಅಂತೆ ನೀವು ಅದರ ಹಿನ್ನೆಲೆಯು ಹಾಕಿರತಕ್ಕಂಥ ಭಜನ ಯಜ್ಞಕ್ಕೆ ಫಲ ಬರ್ಬೇಕು ಕೃಷ್ಣಾಂದ ಅದಕ್ಷಿಣಂ ಯಜ್ಞಂ ತಾಮಸಂ ಆಹೋ ಪ್ರ ಒಟ್ಟಿಗೆ ಇಷ್ಟೇ ದಕ್ಷಿಣ ಅಂತಂದರೆ ಲಕ್ಷ್ಮಿಯ ಹೆಸರು ನಾವು ಕೊಡತಕ್ಕಂಥ ದಾನ ಅದರೊಟ್ಟಿಗೆ ದಕ್ಷಿಣೆ ದಾನದಲ್ಲಿ ದಾನದ ವಸ್ತುವಲ್ಲಿ ನಾರಾಯಣ ಹಾಕಿರತಕ್ಕಂಥ ಅನ್ನದಲ್ಲಿ ನಾರಾಯಣ ಮಾಡಿರ್ ಕೊಟ್ಟಿರತಕ್ಕಂಥ ಆಹುತಿಯಲ್ಲಿ ನಾರಾಯಣ ಬರೇ ನಾರಾಯಣನ ಚಿಂತನೆಯಲ್ಲ ಜೊತೆಯಲ್ಲಿ ದಕ್ಷಿಣ ಲಕ್ಷ್ಮಿಯ ಚಿಂತನೆ ಆ ದೃಶ್ ಆದ್ರಿಂದಲೇ ಮತ್ತೊಂದು ಮಾತು ಹೇಳ್ತಾ ಇದ್ದೇನೆ ನಮ್ಮಲ್ಲಿ ವರದಕ್ಷಿಣೆ ಅಂತ ಒಂದು ಉಂಟಲ್ಲ ಈಗ ಮಾತ್ರ ಅದು ಕಾಟವಾಗಿ ಪರಿಣಮಿಸಿದೆ ಆದ್ದರಿಂದ ನಿಷೇಧ ಅಂತ ಮಾಡಿದ್ದಾರೆ ನಿಜವಾಗಿ ನಮ್ಮ ಹುಡುಗಿಯನ್ನು ದಾನ ಮಾಡುವಾಗ ನಮ್ಮ ಹುಡುಗಿಯನ್ನು ಹುಡುಗನ ಕೈಯಲ್ಲಿಡುವಾಗ ಹುಡುಗನ್ನು ಕೊಟ್ಟದ್ದಕ್ಕೆ ಫಲ ಅದೊಂದು ಯಜ್ಞ ಅಲ್ವಾ ಆ ಯಜ್ಞಕ್ಕೆ ಫಲ ಬರಬೇಕು ಅಂತಾದರೆ ಹುಡುಗಿಯ ಜೊತೆಗೆ ಸ್ವಲ್ಪ ದಕ್ಷಿಣೆಯನ್ನು ಹುಡುಗನ ಕೈಯಲ್ಲಿ ಇಡಬೇಕು ಅದಕ್ಕೆ ವರ ದಕ್ಷಿಣೆ ಅಂತ ಹೆಸರು ಬಂದದ್ದು ಯಾಕೆ ಕನ್ಯಾದಾನ ಮಾಡಿದ್ರೆ ಫಲ ಬರುವುದಕ್ಕೋಸ್ಕರ ಯಾವಾಗ ನಿಲ್ಲಿಸುವ ಪ್ರಸಂಗ ಬಂತು ಅವನೇ ಬಾಯಿ ಬಿಟ್ಟು ಕೇಳಲಿಕ್ಕೆ ಶುರು ಮಾಡಿದ ಒಂದು ಕಾರು ಕೊಡಿ ಒಂದು ಮನೆ ಕೊಡಿ ಸ್ವಲ್ಪ ಆಸ್ತಿ ಕೊಡಿ ಮತ್ತೇನೂ ಬೇಡ ಮತ್ತು ನೀವು ಉಳಿದದ್ದು ನನ್ನ ಪ್ರಾಣ ಅಷ್ಟೇ ಎಂದೈವ ನನ್ನ ಪ್ರಾಣ ಬೇಕಾ ಅಂತ ಯಾರೋ ಒಬ್ಬ ಕೇಳಿದಂತೆ ನನ್ನ ಪ್ರಾಣನೂ ಬೇಕೆಂದ್ರೆ ಹಿಡ್ಕೊಂಡು ಅಂಥ ಸಂದರ್ಭದಲ್ಲಿ ಅವನ ಲಾಯಕ್ಕೆ ಅಲ್ಲ ದಾನವನ್ನು ತಗೊಳ್ಳಿಕ್ಕೆ ಯೋಗ್ಯ ವ್ಯಕ್ತಿಯೇ ಅಲ್ಲ ಆದರೆ ಇಷ್ಟನ್ನೆಲ್ಲ ಶಾಸ್ತ್ರಕಾರರು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೊಟ್ಟತಕ್ಕಂತಹ ಸಂದೇಶ ಆದ್ದರಿಂದ ಅಂದ ಕೃಷ್ಣ ಅಂತ ಇದ್ದಾನೆ ಮಂತ್ರಹೀನ ಅದಕ್ಷಿಣಂ ಆಮೇಲೆ ಉಂಟೇ ಉಂಟಲ್ಲ ಶ್ರದ್ಧಾ ವಿರಹಿತಂ ಹಿಂದೆ ಹೇಳಿರ್ತಕ್ಕಂಥ ಯಜ್ಞನೇ ಆಗಿರಲಿ ಬೇಕಾದರೆ ಆ ತಾಮಸ ಸಾತ್ವಿಕ ರಾಜಸ ಯಜ್ಞದ ಬಗ್ಗೆ ಕೃಷ್ಣ ಉಲ್ಲೇಖ ಕೊಟ್ಟ ಅಲ್ಲ ಅಲ್ಲಿಯೂ ಕೂಡ ಏನಾದರೂ ಶ್ರದ್ಧೆ ಕೊರತೆ ಉಂಟ ತಾಮಸ ಸ್ಮೃತಃ ಫಲಪೇಕ್ಷೆ ಇರುವುದಿಲ್ಲ ಅಲ್ವೋ ಸಾತ್ವಿಕ ಯಜ್ಞ ಅಂತಂದರೆ ಫಲಾಪೇಕ್ಷೆ ಇರುವುದಿಲ್ಲ ಶಾಸ್ತ್ರದಲ್ಲಿ ಹೇಳಿದ ಫಲಾಪೇಕ್ಷೆ ಇಲ್ಲ ದೇವರ ಪ್ರೀತಿಯಾಗಿ ಮಾಡ್ತಾ ಇದ್ದಾನೆ ಆದರೂ ಒಳಗಿನಿಂದ ಶ್ರದ್ಧೆ ಇಲ್ಲ ಆ ದೇವರು ಇದ್ರೆ ದೇವರು ಕೊಳ್ಳಿ ಅಂತ ಇದೊಂದು ಕಲ್ಪನೆ ಮನೆ ಮನಸ್ಸಿನಲ್ಲಿ ಬಂದಂತಿರುತ್ತೆ ಅದಕ್ಕಾದ್ರೂ ಶ್ರದ್ಧಾ ವಿಹೀನ ಯಜ್ಞ ತಾಮಸ ಸ್ಫೃತಃ ಯಜ್ಞದ ಬಗ್ಗೆ ಕೃಷ್ಣ ಚಿತ್ರಣ ಕೊಟ್ಟು ಇನ್ನು ಮುಂದೆ ಅಲ್ಲಿ ತಪಸ್ಸು ಅಂತ ಮತ್ತೊಂದಂದ ತಪಸ್ಸಿನಲ್ಲಿಯೂ ಮೂರು ವಿಧ ಉಂಟಪ್ಪ ಅಂತ ತಪಸ್ಸಿನಲ್ಲಿ ಮೂರು ವಿಧ ಯಾವುದು ಮೂರು ರೀತಿಯ ತಪಸ್ಸು ಶಾರೀರಿಕ ತಪಸ್ಸು ವಾಂಗ್ಮಯ ತಪಸ್ಸು ಮಾನಸಿಕ ತಪಸ್ಸು ಮೂರು ರೀತಿಯಲ್ಲಿ ತಪಸ್ಸು ಆಗುತ್ತೆ ಅಂತ ಅದರಲ್ಲಿ ಯಾವುದು ಶಾರೀರಿಕ ತಪಸ್ಸು ಯಾವುದದು ಯಾವುದನ್ನು ಶಾರೀರಿಕ ತಪಸ್ಸು ಅಂತ ಕರೀತಾರೆ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನ ಶಾರೀರಿಕ ತಪಸ್ಸು ದೇವತೆಗಳು ದ್ವಿಜರು ಗುರುಗಳು ಜ್ಞಾನಿಗಳು ನಾಲ್ಕು ಜನರನ್ನು ನಾವು ಆರಾಧನೆ ಮಾಡಬೇಕು ನಾಲ್ಕು ಜನರನ್ನು ನಾವು ಸತ್ಕರಿಸಬೇಕು ಹೇಗೆ ದೈಹಿಕವಾಗಿ ಅಂತ ಕರೆದ್ರು ಶಾರೀರಿಕ ತಪಸ್ಸು ಅಂತ ಕರೆದ್ರು ಪ್ರಾಜ್ಞ ಪ್ರಾಜ್ಞನನ್ನು ಕೊನೆಗೆ ಹೇಳ್ತಾರೆ ಪ್ರಾಯಃ ಉತ್ತರಂ ಬಲಿಯ ಎನ್ನತಕ್ಕಂಥ ಧಾಟಿಯಲ್ಲಿ ಇರಬಹುದು ಈ ದಿವಸ ದೇವತೆಗಳನ್ನು ತೋರಿಸಬೇಕಾದ ಪ್ರಾಜ್ಞ ದೇವತೆಗಳು ಹೀಗಿದ್ದಾರೆ ಅಂತ ದೇವರು ಹೀಗಿದ್ದಾನೆ ಅಂತ ಚಿತ್ರಣ ಕೊಡಬೇಕಾದ ಒಬ್ಬ ಜ್ಞಾನಿ ಅದಕ್ಕೋಸ್ಕರ ಜ್ಞಾನಿಯನ್ನು ಕೊನೆಗೆ ಹೇಳ್ತಾ ಇದ್ದಾರೆ ಜ್ಞಾನಿಯನ್ನು ಎತ್ತರದಲ್ಲಿಡ್ತಾರೆ ಇನ್ನು ಮೊದಲನದ್ದೇನು ಪೂಜನ್ ದೇವರನ್ನು ದೇವತೆಗಳನ್ನು ಆರಾಧನೆ ಮಾಡು ಅಂದರೆ ಒಂದು ರೀತಿಯಲ್ಲಿ ದೇವಾಲಯಗಳನ್ನು ಸುತ್ತುವುದು ಅಂತ ಅರ್ಥ ಮಾಡ್ಬೋದು ಏನು ಶಾರೀರಿಕ ತಪಸ್ಸು ಅಂತ ಕರೆದ್ರು ತುಂಬ ದೂರದಲ್ಲಿದೆ ದೇವಾಲಯ ಹೋಗು ಹೇಗೆ ಹೋಗು ಕಾಲ್ನಡಿಗೆಯಲ್ಲಿ ಹೋಗು ಅದು ಒಂದು ವೃತನಂತಂದರು ಅದನ್ನು ಶಾರೀರಿಕ ತಪಸ್ಸು ತಂದರು ಮುಂಬೈಯಂಥ ಮಹಾನಗರಗಳಲ್ಲಿ ಈ ಜೈನರು ಇದ್ದೆಲ್ಲ ಕಡೆ ಇರ್ತಾರೆ ಎಲ್ಲ ಕಡೆ ಎಲ್ಲ ವರ್ಗದವರು ಇರ್ತಾರೆ ಅವರು ಬೆಳಿಗ್ಗೆ ಮನೆಯಲ್ಲಿ ದೇವರ ಪೂಜೆ ಮುಗಿಸಿಕೊಂಡು ಮನೆಯಲ್ಲಿ ತಮ್ಮ ಬೇಕು ಮಾಡಬೇಕಾದ್ದನ್ನೆಲ್ಲ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲಿ ಎಲ್ಲಿಯಾದರೂ ಜೈನ ಮಂದಿರ ಅಂತ ಇದ್ರಾಗ ಹೇಗೆ ಹೋಗ್ತಾರೆ ಗೊತ್ತಾ ಎದ್ದೆ ಮುಂಬಯಿ ನಗರ ಏನು ಅಂತ ಗೊತ್ತಲ್ವೋ ಜಂಜಾರದ ನಗರ ವಾಹನಗಳ ಮುದ್ದೆ ಮುದ್ದೆ ತಾನೆ ಅದರ ಮಧ್ಯದಲ್ಲಿಯೂ ಕೂಡ ಅವರು ಹೇಗೆ ಹೋಗ್ತಾರೆ ನಿಮ್ಮದು ಅಂಗೀಗಿಂಗಿ ಏನೂ ಹಾಕೊಳ್ಳೋಲ್ಲ ಒಂದು ಪಂಚೆ ಹುಟ್ಟಿಕೊಂಡಿರ್ತಾರೆ ಹೆಗಲಿಗೆ ಒಂದು ಪಂಚೆ ಹಾಕ್ತಾರೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಈಗಲೂ ಉಂಟು ಇದು ಏನು ಇದು ದೇವ ಪೂಜ ಇದನ್ನು ಇದಕ್ಕೆ ಏನು ಹೆಸರು ಶಾರೀರಿಕ ತಪಸ್ಸು ಅಂತ ಹೆಸರು ಹಾಗಾದರೆ ಸಾತ್ವಿಕತನವನ್ನು ಉದ್ದೇಶಿಕೊಂಡು ದೇವತೆಗಳನ್ನು ಉದ್ದೇಶಿಸಿಕೊಂಡು ದೇಹ ದಂಡನೆ ಅನ್ನತಕ್ಕ ನಾವುಂಟಲ್ಲ ಕ್ರಮ ಉಂಟಲ್ಲ ಇದನ್ನು ಶಾರೀರಿಕ ತಪಸ್ಸು ಅಂತಂದರು ಮತ್ತೊಂದು ಇವತ್ತೇ ಸೇರಿದ್ದೇವಲ್ಲ ಇವತ್ತಿನ ದಿವಸವೇ ತಾನೇ ಏ ಉಪವಾಸ ಏನಿದು ಶಾರೀರಿಕ ದಂಡನೆ ಶರೀರದ ದಂಡನೆ ದೇಹ ದಂಡನೆ ಯಾರನ್ನು ಉದ್ದೇಶಿಸಿಕೊಂಡು ದೇವನನ್ನು ಉದ್ದೇಶಿಸಿಕೊಂಡು ಭಗವಂತ ಪ್ರೀತನಾಗಲಿ ದೇವತೆಗಳು ಪ್ರೀತ ಆಗಲಿ ಇಂಥ ಉದ್ದೇಶದಲ್ಲಿಟ್ಟುಕೊಂಡು ಮಾಡಿರತಕ್ಕಂತಹ ಶಾರೀರಿಕ ಇದನ್ನು ಏನು ಉಪವಾಸ ಏನುಂಟು ಇದನ್ನು ಶಾರೀರಿಕ ತಪಸ್ಸು ಅಂದ ಕೃಷ್ಣ ಅಂದ ಹಾಗಾದರೆ ದೇವ ಪೂಜನಂ ಆಮೇಲೆ ದ್ವಿಜ ಪೂಜನಂ ದ್ವಿಜ ಅಂದರೆ ಬ್ರಾಹ್ಮಣ ದ್ವಿಜ ಅಂದರೆ ಎರಡು ಸಲ ಹುಟ್ಟಿದವ ಅಂತ ಅರ್ಥ ಹಕ್ಕಿಗಳನ್ನು ದ್ವಿಜ ಅಂತ ಕರೀತೇವೆ ಒಂದು ಮೊಟ್ಟೆಯ ರೂಪದಲ್ಲಿ ಹುಟ್ಟುತ್ತೆ ಆಮೇಲೆ ಮೊಟ್ಟೆಯಿಂದ ಹೊಡೆದು ಮೊಟ್ಟೆ ಒಡೆದುಕೊಂಡು ಹೊಗೆ ಬರುತ್ತೆ ಬ್ರಾಹ್ಮಣರನ್ನು ದ್ವಿಜ ಅಂತ ಮೊದಲು ತಾಯಿಯ ಗರ್ಭದಿಂದ ಹುಟ್ಟಿದ್ದಾರೆ ನಂತರದಲ್ಲಿ ಉಪನಯನ ಸಂದರ್ಭದಲ್ಲಿ ಮತ್ತೊಮ್ಮೆ ಹುಟ್ಟುತ್ತಾನೆ ಆದ್ದರಿಂದ ಅವನನ್ನು ದ್ವಿಜ ಅಂತ ಕರೆದ್ರು ಸಲ ಹುಟ್ಟಿದವ ಅಂತ ಕರೆದರು ಬ್ರಹ್ಮ ವಂಶದಲ್ಲಿ ಬಂದವ ಅಂತ ಕರೆದರು ಅವನನ್ನು ಎಂದೂ ಕೂಡ ಅವಹೇಳನ ಮಾಡಬೇಡ ಅವನನ್ನು ಎಂದೂ ಕೂಡ ಕಡೆಗಣಿಸುವ ಕೆಲಸ ಮಾಡಬೇಡ ಇದು ಕೃಷ್ಣ ಕೊಟ್ಟಂತಹ ಸಂದೇಶ ಎರಡನೇ ಸಲ ಅವ ಹುಟ್ಟುವಾಗ ಅವನಿಗೆ ತಾಯಿ ಯಾರು ಗಾಯತ್ರಿಯೇ ಅವನಿಗೆ ತಾಯಿ ಸ್ಥಾನದಲ್ಲಿ ಇರ್ತಾಳೆ ಅಂತಂದು ನಾನಿನ್ನೂ ತುಂಬ ಚಿಕ್ಕವನಿದ್ದೆ ಬುದ್ಧಿಲಿಲ್ಲ ಅಲ್ಲ ಈಗ ಉಂಟು ಅಂತ ಅರ್ಥ ಅಲ್ಲ ಅದಕ್ಕೆ ಆವಾಗಿ ಇರಲಿಲ್ಲ ಅವಾಗ ಹೀಗೆ ವಿದ್ಯಾಮ್ನ ಹತ್ರ ನಮಗೆ ಪಾಠ ಮಾತಾಡ್ತಾ ಮಾತಾಡ್ತಾ ಸಂದರ್ಭ ಬಂದು ಅವರು ಕೇಳಿದರು ಎರಡನೇ ಸಲ ಅವನಿಗೆ ಹುಡುಗನಿಗೆ ತಾಯಿ ಯಾರು ಮೊದನೇ ಸಲ ತಂದೆ ತಾಯಿಯಿಂದ ಹೊಟ್ಟೆಯಿಂದ ಬಂದಿದ್ದ ದ್ವಿಜ ಅಂತ ಆಗಬೇಕಾದ್ರೆ ಎರಡನೇ ಸಲ ಹುಡುಗ ಎರಡನೇ ಸಲ ತಾಯಿಯ ನಾನು ತಟ್ಟ ಏನಂದೇ ಗೊತ್ತಾ ಪುರೋಹಿತರು ಅಂತಂದುಬಿಟ್ಟೆ ನಾನು ಮತ್ತು ಅವರಂದರು ಪುರೋಹಿತರಲ್ಲ ಮತ್ತೆ ಗಾಯತ್ರಿಯೇ ನಿಜವಾಗಿ ನಮ್ಗೆ ಎರಡನೇ ಸಂದರ್ಭದಲ್ಲಿ ತಾಯಿ ಅಂತ ಹಾಗಾದರೆ ಅವನಿಗೆ ದ್ವಿಜ ಅಂತ ಸು ಅಂತೂ ಅವ ಆ ಋಷಿಯ ಪರಂಪರೆಯಲ್ಲಿ ಬಂದಿದ್ದಾನೆ ನನ್ನ ಅಪ್ಪನಿಂದ ಗಾಯತ್ರಿ ಮಂತ್ರದ ಉಪರಿಷವನ್ನು ಪಡ್ಕೊಂಡಿದ್ದಾನೆ ಬ್ರಾಹ್ಮಣರ ಪಿವಾ ಸಂತತಿಯಲ್ಲಿ ಬಂದಿದ್ದಾನೆ ಕಡೆಗಣಿಸಬೇಡ ಅಂತಂದು ಅವನಿಗೆ ಆರಾಧನೆ ಅಲ್ಲ ಅವನಿಗೆ ಆರಾಧನೆ ಅಂದರೆ ಹೇಗೆ ಅಂತ ಕೇಳಿದ ಇಷ್ಟೇ ನಾನು ಈಗಿನ ವಾತಾವರಣದ ಬಗ್ಗೆ ಹೇಳ್ತಾ ಇಲ್ಲ ಹಿಂದಿನ ಕಾಲದ ವಾತಾವರಣದ ಬಗ್ಗೆ ನಾನು ಹೇಳ್ತಾ ಇದ್ದೆ ಈಗ ಎಲ್ಲ ರಾಜ ರಸ್ತೆಗಳು ಉಂಟು ದಾರಿ ಅಗಲ ಉಂಟು ಏನೂ ತೊಂದರೆ ಇಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಹಳ್ಳಿಯಲ್ಲೇ ಜೀವ ಅಲ್ಲು ಆವಾಗ ಗದ್ದೆಯ ಪುಣಿ ಅಂತ ಗೊತ್ತಲ್ಲ ನಮಗೆ ಗದ್ದೆಯಲ್ಲಿ ಮಧ್ಯದಲ್ಲಿ ಎರಡು ಗರೆಗಳ ಮಧ್ಯದಲ್ಲಿ ಒಂದು ಚೂರು ದಾರಿ ಉಂಟು ಯಜ್ಜಪಿ ಅದು ಒಬ್ಬ ಹೋದರೆ ಮೊತ್ತ ಎದುರು ಬರಲಿಕ್ಕೆ ಆಗೋಲ್ಲ ಅಷ್ಟು ಸಫಲದ ದಾರಿಗಳಿಟ್ಟಾವಲ್ಲ ಆ ದಾರಿಯಲ್ಲಿ ಅಕಸ್ಮಾತ್ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ರೆ ಬ್ರಾಹ್ಮಣ ಹುಡು ಬರ್ತಾ ಇದ್ರೆ ಬೇರೆ ಅದೇ ದಾರಿಯಲ್ಲಿ ಬಂದರೆ ಆವಾಗ ತಕ್ಷಣದಲ್ಲಿ ಅವರು ಕೆಳಗೆ ಇಳಿತಾ ಇದ್ರು ಯದ್ಯಪಿ ಇದು ಇನ್ನೂ ಪುಟ್ ಮಾಾಣಿ ಅದಕ್ಕೆ ಉಪನಯನ ಆದದ್ದಷ್ಟೇ ಇನ್ನೂ ಪುಟ್ಟದು ಆದರೂ ಅವ ನೀವು ಮುಂದೆ ಹೋಗಿ ಅಂತ ಅವ ಕೆಳಗಿಳಿತಾನೆ ಇದಕ್ಕೆ ಏನು ಅಂತ ಕರೆದ್ರು ಶಾರೀರಿಕ ತಪಸ್ಸು ಅಂತ ಕರೆದ್ರು ದೇವ ದ್ವಿಜ ನಂತರದ್ದು ಗುರು ಗುರುಗಳು ಅಂತಂದರೆ ಯಾರು ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಮಲ್ಲಿದ್ದಂತಹ ಅಜ್ಞಾನವನ್ನು ತೆಗೆದು ನಮಗೆ ತಿಳಿಯಾದ ಬೋಧವನ್ನು ಕೊಡುವುದಕ್ಕೋಸ್ಕರ ಯಾರು ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ ತಿಳುವಳಿಕೆ ಉಳ್ಳವರು ಇಷ್ಟೇ ಅಲ್ಲ ತಿಳುವಳಿಕೆ ಅವರಿಗೆ ಇರಬೇಕು ನಾನು ಅವರ ಬಳಿಗೆ ನನಗೆ ಉಪದೇಶ ಮಾಡಿ ಅಂತ ಆಗ ಉಪದೇಶ ಬಾ ಅಂತ ನಮ್ಮನ್ನು ಸ್ವೀಕಾರ ಮಾಡಬೇಕು ಅಂಥವನನ್ನು ಗುರು ಅಂತ ಕರೆದು ಎಂದೂ ಕೂಡ ಗುರುಪೀಠಕ್ಕೆ ಅವಮಾನ ಮಾಡಬೇಡ ಎಂದೂ ಕೂಡ ಗುರುಗಳನ್ನು ತಿರಸ್ಕರಿಸಬೇಡ ಕಡೆಗಣಿಸಬೇಡ ಇದಕ್ಕೆ ಏನು ಅಂತ ಹೆಸರು ಅವರಿಗೆ ಏನೋ ದೈಹಿಕವಾಗಿ ಹಿಂಸೆ ಕೊಡುವುದೋ ಶಿಕ್ಷೆ ಕೊಡುವುದೋ ಹ್ಞೂ ಇಂಥದ್ದನ್ನೆಲ್ಲ ಮಾಡಿಬಿಟ್ರೆ ಇದು ಶಾರೀರಿಕ ತಪಸ್ಸು ಅಂತ ಆಗೋಲ್ಲ ಅವರು ಬಂದರು ಅವರ ಮುಂದೆ ನಮಸ್ಕಾರ ಮಾಡು ಅವರು ಬಂದರೋ ಎದ್ದು ನಿಲ್ಲು ನಮಗೆ ತಿಳುವಳಿಕೆ ಕೊಟ್ಟಿರತಕ್ಕಂಥ ಗುರುಗಳು ಬಂದರೋ ಎದ್ದು ನಿಲ್ಲು ನಮ್ಮಲ್ಲಿ ಈಗಲೂ ಉಂಟಲ್ಲ ದೊಡ್ಡವರು ಬಂದಾಗ ಎದ್ದು ನಿಲ್ಲುವುದು ಯಾಕದು ದೊಡ್ಡವರು ಬಂದಾಗ ಎದ್ದು ನಿಲ್ಲುವ ಸಂಸ್ಕೃತಿ ನಮ್ಮಲ್ಲಿ ಯಾಕೆ ಅಂತಂದರೆ ಧೃತರಾಷ್ಟ್ರ ಹೇಳಿದ ವಿದುರ ಹೇಳಿದ ವಿದುರ ಅಂದ ಏನು ಮಾಡೋಣ ಹೇಳು ದೊಡ್ಡವರು ಬರ ಇದ್ದಾರೆ ನಾವು ಕೂತಿರ್ತೇವಲ್ಲ ನಮ್ಮ ದೇಹದಲ್ಲಿ ಒಳಗಿನಿಂದ ಪ್ರಾಣ ಉಂಟಲ್ಲ ಆ ಪ್ರಾಣಕ್ಕೆ ನಮ್ಮ ದೇಹದಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಚಡಪಡಿಸ್ತಾ ಇರುತ್ತಂತೆ ದೊಡ್ಡವರು ಬಂದ ಕೂಡಲೇ ಅದು ಎದ್ದು ನಿಲ್ಲುತ್ತೆ ಗೊತ್ತಾಯಿತಾ ಗೊತ್ತಾಯ್ತಾ ನಾವು ಕೂತೆ ಇರ್ತೇವೆ ನಮ್ಮ ದೇಹ ಕುರ್ಚಿಯಲ್ಲಿ ಕೂತೆ ಇರುತ್ತೆ ಒಳಗತಕ್ಕಂತಹ ಪ್ರಾಣ ಓ ದೊಡ್ಡವರು ಬಂದರು ಅಂತೇಳಿ ಒಳಗಿರುವ ಪ್ರಾಣ ಹೇಳುತ್ತೆ ಏನಾಯಿತು ಊರ್ಧ್ವಂ ಪ್ರಾಣ ಉತ್ಕ್ರಮಂತಿ ಊರ್ಧ್ವ ಮೇಲಕ್ಕೆ ಪ್ರಾಣಃ ಉತ್ಕ್ರಮಂತಿ ಪ್ರಾಣಗಳು ಹೇಳ್ತಾವೆ ಅಂತೆ ಯಾಕೆ ದೊಡ್ಡವರು ಬಂದರು ಏಳ್ಬೇಕು ಹೇಳಬೇಕು ಅಂತ ನಾವು ಕೂತೆ ಇದ್ದೇವೆ ಹಾಗಾದರೆ ಪ್ರಾಣ ಅಲ್ಲಿ ನಾವು ಇಲ್ಲಿ ಹಾಗಾದರೆ ಮತ್ತೇನು ಮಾಡಬೇಕು ಪ್ರಾಣ ಮೇಲೆ ಏರುತ್ತೆ ಅಂತ ಆದ ಕೂಡಲೇ ಏನು ಮಾಡಬೇಕು ಪ್ರತ್ಯುತ್ಥಾನ ನಾವು ತಟ್ಟನೆ ಹೇಳಬೇಕಂತೆ ಅದು ಹೇಳ್ತೇನೆ ಅಂತಂದಾಗ ನಾವು ಏಳಬೇಕಂತೆ ಪ್ರಾಣ ಎದ್ದು ಮೇಲೆ ಹೋದಾಗ ನಾವು ಎದ್ದರೆ ಪುನಃ ಪ್ರಾಣ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಪ್ರತ್ಯುತ್ಥಾನ ಅಭಿವಾದಾಭ್ಯಾಮ್ ಪುನಃ ಸಂಸ್ಥಾಪಂತಿ ಅದರ ಜಾಗ ಯಾವುದು ಅದೇ ಜಾಗದಲ್ಲಿ ಪುನಃ ಕೂತ್ಕೊಳ್ಳಿಸುವುದಕ್ಕೋಸ್ಕರ ನಾವು ಎದ್ದು ನಿಲ್ಲುವುದಂತೆ ಅವರಿಗೆ ನಮಸ್ಕಾರ ಮಾಡು ಇದನ್ನು ಏನು ಅಂತ ಕರೆದರು ಶಾರೀರಿಕ ತಪಃ ಅಂತ ಕರೆದ್ರು ಗುರು ಆಮೇಲೆ ಪ್ರಾಜ್ಞ ಒಳ್ಳೆ ತಿಳಿದವ ನಮಗೆ ಉಪದೇಶ ಹುಟ್ಟಿಲ್ಲ ಆದರೂ ಅವನಿಗೆ ಆಧಾರ ಮಾಡು ಬೇರೆ ವರ್ಣದವ ಬ್ರಾಹ್ಮಣ ಅಲ್ಲ ಕ್ಷತ್ರಿಯ ಅಲ್ಲ ಶೂದ್ರವರ್ಣದವ ವೈಶ್ಯವರ್ಣದವನು ಅಲ್ಲ ಶೂದ್ರ ವರ್ಣದವ ತುಂಬ ತಿಳಿದಿದ್ದಾನೆ ನಮ್ಮಕ್ಕಿಂತ ಜಾಸ್ತಿ ತಿಳಿದಿದ್ದಾನೆ ದೇವರ ಬಗ್ಗೆ ತಿಳಿಯಾದ ತಿಳುವಳಿಕೆ ಉಂಟು ಕೃಷ್ಣ ಅಂದ ಶಾರೀರಿಕ ತಪಸ್ಸು ನಡೀಲಿ ನಿನ್ನರು ತಂದ ನಿನಗಷ್ಟು ತಿಳುವಳಿಕೆ ಇಲ್ಲಲ್ಲ ನೀನು ದ್ವಿಜನಾಗಿರಬಹುದು ನಿನಗಷ್ಟು ತಿಳುವಳಿಕೆ ಇಲ್ಲಲ್ಲ ನಡೀಲಿ ಶಾರೀರಿಕ ತಪಸ್ಸು ಅವ ಬಂದಾಗ ಎದ್ನಿಲ್ಲು ಅನಿವಾದನ ಮಾಡು ಅವನಿಗೆ ಇದು ಶಾರೀರಿಕ ತಪಸ್ಸು ತಂದ ಹಾಗಾದರೆ ನೋಡಿ ಒಂದು ಜಾಕ್ಯೆ ಎಂತಹ ಸ್ಥಾನವನ್ನು ಕಟ್ಟ ಕೊಟ್ಟಿದ್ದಾನೆ ವ್ಯಕ್ತಿಯನ್ನು ನೋಡಿಲ್ಲ ಕೃಷ್ಣ ಶಕ್ತಿಯನ್ನು ನೋಡಿದ ಯಾರಲ್ಲಿ ತಿಳುವಳಿಕೆ ಉಂಟು ಅವರು ದೊಡ್ಡವರು ಯಾರಲ್ಲಿ ಇಲ್ಲ ಅವರು ಕಮ್ಮಿ ಕಮ್ಮಿ ಆದವರು ದೊಡ್ಡವರಿಗೆ ಶಾರೀರಿಕ ತಪಸ್ಸನ್ನು ಸಂದಾಯ ಮಾಡಲೇಬೇಕು ಆದರೆ ಒಂದು ಕೊನೆಗೊಂದು ಮಾತಂತಾರೆ ಆಚಾರ್ಯ ಮಧ್ವರೆ ಅಂತಾರೆ ಶಾಸ್ತ್ರದ ಮಾತನ್ನೇ ಮಧ್ವರಂತ ಇದ್ದಾರೆ ಆದರ ತತ್ರ ಕರ್ತವ್ಯ ಎತ್ರ ಭಕ್ತಿ ಹಿ ವರ ಎಲ್ಲಿ ಭಗವಂತನ ಭಕ್ತಿ ನಮ್ಮಕ್ಕಿಂತ ಜಾಸ್ತಿ ನಿನಗೆ ಗೊತ್ತಾಗುತ್ತೋ ಅಲ್ಲಿ ಆದರ ಮಾಡು ಆವಾ ಇವ ಅಂತ ನೋಡಬೇಡ ಎರಿಗೂ ಹೌದು ಎಲ್ರಿಗೂ ಆದರೆ ಒಂದು ಸ್ವಲ್ಪ ರಿಯಾಯಿತಿ ವರ್ಣ ಬಾಹಿರ ಚಂಡಲ ಅಂತ ಕರೀತೇವೆ ನಾವು ಸ್ವಪ್ಚ ಅಂತ ಕರೀತೇವೆ ನಾಯಿಯನ್ನು ಬೀಸಿ ತಿನ್ನುವರು ಅಂತ ಕರೀತೇವೆ ಚಂಡಾರು ಅಂತ ಕರೀತೇವೆ ಆ ಚಂಡಲನಲ್ಲಿಯೂ ಕೂಡ ಜನ್ಮಾಂತರದ ಸಂಸ್ಕಾರ ವಶಾತ್ ಅವನಲ್ಲಿ ದೇವರ ಭಕ್ತಿ ನಮಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕಂದ್ರು ವಿನಾ ಪ್ರಣಾಮ್ ಪೂಜ್ಯ ವರ್ಣಹೀನಃ ಹರಿಪ್ರಿಯ ಚಂಡಾಲ ಅಂದರೆ ವರ್ಣ ಬಾಹಿರ ನಾಲ್ಕು ವರ್ಣದಲ್ಲಿಯೂ ಸೇರಲಿಲ್ಲ ವರ್ಣ ಬಾಹಿರ ಆದರೆ ಅವನಿಗೊಂದು ದೇವರಲ್ಲಿ ಪ್ರೀತಿ ಉಂಟು ದೇವರಲ್ಲಿ ಆದರ ಉಂಟು ನಮ್ಮಕ್ಕಿಂತ ಜಾಸ್ತಿ ಉಂಟ್ರಿ ಅವನು ದೇವರನ್ನು ಭಜನೆ ಮಾಡಲಿಕ್ಕೆ ತೊಡಗಿದ ಅಂತಂದರೆ ಕಣ್ಣಲ್ಲಿ ಬೀಗಿದ ಕಂಠದಿಂ ದೃಗ್ ಬಾಷ್ಪದಿಂ ಕ್ಷಣ ಹೇಳ್ತಾರೆ ಶಾಸ್ತ್ರಕಾರರು ಅವನಿಗೆ ಕಂಠ ಬರ್ತಾ ಇಲ್ಲ ಅಷ್ಟು ಪ್ರೀತಿಯಿಂದಾಗಿ ಕಣ್ಣುಗಳಲ್ಲಿ ನೀರು ಗಳಗಳನ್ನೇ ಸುತಾ ಉಂಟು ಮಾತ್ರ ವರ್ಣಹೀನ ಕೃಷ್ಣಂದ ಆಚಾರ್ಯ ಮಧ್ವರಂದರು ಆದರ ತತ್ರ ಕರ್ತವ್ಯ ಅಲ್ಲಿ ಆದರ ಮಾಡು ಮಾತ್ರ ನಮಸ್ ನಾ ಪ್ರಣಾಮಂ ನಮಸ್ಕಾರ ಮಾಡಬೇಡ ಮತ್ತೆ ಎಲ್ಲ ರೀತಿಯ ಮಾಡು ಅಂತ ಅಷ್ಟು ಭಗವಂತನ ತಿಳುವಳಿಕೆಗೆ ಭಗವಂತನ ಪ್ರೀತಿಗೆ ಶಾಸ್ತ್ರಕಾರರು ಒತ್ತು ಕೊಟ್ಟಿದ್ದಾರೆ ಆದ್ದರಿಂದ ಪ್ರಾಜ್ಞ ಇಂತಹ ದೇವರನ್ನು ತಿಳಿದಂತಹ ವ್ಯಕ್ತಿ ಯಾರೇ ಆಗಿ ಪೂಜನಂ ಏನು ಅಂತ ಕರೀತಾರೆ ಶಾರೀರಿಕ ತಪಸ್ಸು ಅಂತ ಕರೀತಾರೆ ನಂತರದಲ್ಲಿ ಶೌಚ ಶೌಚದ ಬಗ್ಗೆ ಪುನಃ 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 ಮೇಲಿನ ಮೇಲೆ ಮೇಲಿನ ಮೇಲೆ ಹೇಳಿದ್ದೇ ಉಂಟುಮ್ಮಲ್ಲಿ ಶುಚಿತ್ವ ನೈಮಲ್ಯ ಬಹಿರ್ದೇಶಕ್ಕೆ ಹೋದೆವು ಮೂತ್ರ ಮಾಡ್ಲಿಕ್ಕೆ ಹೋದೆವು ಹೋಗಿ ಬಂದ ಮೇಲೆ ಕಾಲಾದರೂ ತೊಳ್ಕೊಳ್ಳೋರಿದ್ದ ಗ್ರಹಚಾರ ಅದರಂದ್ರು ಶೌಚ ಅಂತಂದ್ರು ಕಾಲನ್ನು ತೊಳ್ಕೊಳ ಗೊತ್ತಲ್ಲ ಕಾಲು ತೊಳುವ ಕ್ರಮ ಗೊತ್ತಲ್ಲ ಹಿಮ್ಮಡಿ ಮುಮ್ಮಡಿ ಆ ಕಾಲಿಂದ ಈ ಕಾಲು ಈ ಕಾಲಿಂದ ಆ ಕಾಲು ಕೊಲೆಗೆ ಮುಕ್ಕಾಲು ಜನಪೂರ್ತಿ ಹಾಗೆ ಮಾಡಬಾರದು ಅಂತಂದರು ಹಿಮ್ಮಡಿ ಒದ್ದೆ ಆಗುವಂತೆ ಕಾಲನ್ನು ತೊಳೋಣ ಬಹಿರ್ದೇಶಕ್ಕೆ ಹೋಗಿ ಬಂದೆವು ಆವಾಗ ಕೈಗೆ ಮೃತ್ತಿಕೆ ಮಣ್ಣು ಹಾಕಿ ಕೈ ತೊಳ್ಕೊಳ್ಳೋಣ ಅದನ್ನು ಮೃತ್ತಿಕಾ ಶೌಚ ಅಂತ ಕರೆದರು ಒಳ್ಳೆಯ ಮೃದು ಈಗಿನ ವೈದ್ಯರು ಹೇಳ್ತಾರೆ ಅವ್ರು ಗಟ್ಟಿ ಮಣ್ಣು ಹೇಳ್ತಾರೆ ನಾನು ಮುದು ಮಣ್ಣು ಹೇಳಿದೆ ಅಷ್ಟೇ ಗಟ್ಟಿ ಮಣ್ಣು ಸಾಬೂನು ಅನ್ನು ಹಾಕಿ ಕೈ ತೊಳಿ ಅಂತಾರೆ ನಾನು ಮೃದುವ ಮಣ್ಣನ್ನು ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ ಶೌಚಂ ಇದು ಏನು ಶಾರೀರಿಕ ತ್ರಸ್ಸು ಆಮೇಲೆ ಆರ್ಜವಂ ಮಾನಸಿಕ ವಾಚಿಕ ಕಾಯಿಕ ಇದರಲ್ಲಿ ರುಜುವಾಗಿ ಇರು ಏನು ಆಲೋಚನೆ ಮಾಡಿದ್ಯೋ ಅದನ್ನೇ ಹೇಳು ಏನು ಹೇಳುತ್ತೀಯೋ ಅದನ್ನ ಜೀವನದಲ್ಲಿ ನಡೆಸು ಆರ್ಜವಂ ರುಜುವಾಗಿ ನೇರವಾಗಿ ಇರುವಿಕೆ ಆರ್ಜವಂ ಆಮೇಲೆ ಬ್ರಹ್ಮಚರ್ಯಂ ಬ್ರಹ್ಮಚರ್ಯ ಶಬ್ದಕ್ಕೆ ಬ್ರಹ್ಮ ಬ್ರಹ್ಮಚಾರಿಯಾಗಿರುವುದು ಅಲ್ಲ ಗೃಹಸ್ಥನಾಗಿದ್ದರೆ ಗೃಹಸ್ಥನೂ ಕೂಡ ಬ್ರಹ್ಮಚಾರಿಯಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅರ್ಜುನನು ಬ್ರಹ್ಮಚಾರಿಯಾಗಿದ್ದಲ್ವಾ ಯದ್ಯಪಿ ಅರ್ಜುನಿಗೆ ಎರಡು ಮೂರು ಹೆಂಡಂದಿಯರು ಇದ್ದಾರೆ ಆದರೂ ಶಾಸ್ತ್ರಕಾರ ಅರ್ಜುನನನ್ನು ಬ್ರಹ್ಮಚಾರಿ ಅಂತ ಕರೆದರು ಅಶ್ವತ್ಥಾಮ ಮತ್ತು ಅರ್ಜುನ ಇಬ್ರು ಕೂಡ ಬಾಣ ಬಿಟ್ಟರಲ್ಲ ಪರಸ್ಪರ ಬಾಣ ಬಿಟ್ಟರಲ್ಲ ಏನು ಲೋಕ ಹಾಳಾಗುವ ಲೋಕ ಸುಟ್ಟು ಹೋಗುವ ಸಂದರ್ಭ ಬಂತು ಆವಾಗ ವೇದ್ಯಾಸ್ತಿಯವರು ಬಂದರು ಹಾ ನಿಮ್ಮ ನಿಮ್ಮ ಬಾಣನ ಹಿಂದೆ ಹಿಂದೆ ನೀವು ನೀವು ತಕೊಳ್ಳಿ ಅಂತಂದರು ಅರ್ಜುನ ಕೂಡ ತಕೊಂಡ ಅಶ್ವತ್ಥಾಮ ಆಚಾರ್ಯ ತಕೊಳ್ಳಿ ಆವಾಗ ಕೃಷ್ಣ ಮೂದಲಿಸಿದ ಅಹ್ಮಚರ್ಯ ಅಂತಂದ ಅಶ್ವತ್ಥಾಮ ಅಶ್ವತ್ಥಾಮಚಾರ್ಯ ಬ್ರಹ್ಮಚರ್ಯ ಇಲ್ಲ ಆದ್ರಿಂದ ಆಗಲಿಲ್ಲ ಅಂದರು ಹಾಗಾದರೆ ಹಿಂದೆ ತಕೊಂಡವ ಅರ್ಜುನ ಅವ ಬ್ರಹ್ಮಚಾರ್ಯ ಅಂತ ಪ್ರಶ್ನೆ ಬಂತು ಹೌದು ಅಂತಂದರು ಶಾಸ್ತ್ರಕಾರರು ಶಾಸ್ತ್ರಕಾರದೊಂದು ಕಟ್ಟೆ ಉಂಟು ಒಂದು ಚೌಕಟ್ಟುಂಟು ಆ ಚೌಕಟ್ಟು ಮೀರಲಿಲ್ಲ ಅರ್ಜುನ ದಾಂಪತ್ಯ ಜೀವನ ನಡೆಸುವವ ಅರ್ಜುನ ಚೌಕಟ್ಟನ್ನು ಮೀರಲಿಲ್ಲ ಪತಿಯೊಡೆ ಮನ ಬಂದ ತೆರದಿ ರಮಿಸುವ ಸತಿಯು ಜಿತೇಂದ್ರಿಯಳು ಎನಿಸುವಳು ಇಳೆಯೊಳಗೆ ಜಗನ್ನಾಥದಾಸ ಈ ಸಂದರ್ಭದಲ್ಲಿ ಪತಿಯ ಜೊತೆಗೆ ಖುಷಿ ಬಂದಂತೆ ರಮಿಸ್ತಾಳಂತೆ ಆದರೂ ಅವನ ಕರೆಯೋದು ಇಂದ್ರಿಯ ನಿಗ್ರಹವುಳ್ಳ ಉಳತ್ಲೇ ಕರೀತಾರೆ ಅಂತೆ ಅದೇ ರೀತಿ ಅರ್ಜುನ ಚೌಕಟ್ಟು ಮೀರಲಿಲ್ಲ ಆದ್ದರಿಂದ ಅರ್ಜುನ ಬ್ರಹ್ಮಚಾರಿ ಬಾಲ್ಯದಿಂದ ಕೊನೆತನಕ ಬ್ರಹ್ಮಚಾರಿಯಾಗಿಯೇ ಉಳ್ಕೊಂಡ ಬ್ರಹ್ಮಚರಿಯಂ ಆಮೇಲೆ ಅಹಿಂಸಾ ಯಾರಿಗೂ ಹಿಂಸೆ ಮಾಡದೇ ಇರುವಿಕೆ ಯೋಗ್ಯ ಹಿಂಸೆ ಮಾಡದಿರುವಿಕೆ ಸುಮ್ಮನೆ ಕೂತಿದ್ದೇವೆ ನಿಮ್ಗೊಂದು ಉದಾಹರಣೆ ಹೇಳುವಂತಾದರೆ ಸುಮ್ಮನೆ ಕೂತಿದ್ದೇವೆ ಅಲ್ವೋ ಜಪ ಮಾಡ್ತಾ ಇರುವಾಗ ಬೇಕಾದರೆ ಒಂದು ಸೊಳ್ಳೆ ಖರ್ಚು ಹಾಂ ಹೊಡಿ ಯಾಕೆ ಜಪಕ್ಕೆ ಉಪದ್ರ ಮಾಡುತ್ತೆ ಅಡ್ಡಿ ಇಲ್ಲ ಇದೇನಿಲ್ಲ ಸುಮ್ಮನೆ ಕೂತಿದ್ದೇವೆ ಪಾಪ ಒಂದ್ರೂ ತನ್ನಷ್ಟಕ್ಕೆ ಹೋಗ್ತಾ ಉಂಟು ಅದನ್ನಲ್ಲೇ ಚುಚ್ಚಿತ್ತು ಇದಕ್ಕೇನು ಅಂತ ಕರೆದ್ರು ಹಿಂಸಾ ಅಂತ ಕರೆದ್ರು ಈ ಇಂಥದ್ದು ಹಿಂಸೆ ತ್ಯಾಗ ಮಾಡು ನಾನು ಹೇಳುವಾಗ ನಿಮಗೆ ತೋರುತ್ತೆ ಏನು ಗೊತ್ತಾ ಸ್ವಾಮಿಗಳು ಪ್ರಾಶ್ ಹೀಗೆ ಮಾಡ್ತಾ ಅದರಿಂದ ಹೇಳ್ತಾರೆ ನಾನು ಮಾಡೋದು ಮಾತ್ರ ಅಲ್ಲ ನೀವು ಮಾಡ್ತೀರಿ ಅದರಿಂದ ನಿಮಗೂ ಮುಖದಲ್ಲಿ ಅಲ್ಲೇ ಸ್ವಲ್ಪ ನಗು ಬರುತ್ತೆ ಜೋರು ನಗು ಬಂದರೆ ಅದು ಬೇರೆ ವಿಷಯ ಅಂತ ಅರ್ಥ ಆಗುತ್ತೆ ಸ್ವಲ್ಪ ಅಲ್ಲೇ ಮಂದಹಾಸ ಬಂದು ಬಿಟ್ಟರೆ ನಮ್ಮದೆಲ್ಲ ಸ್ವಾಮಿಗಳಿಗೂ ಗೊತ್ತಿರುತ್ತೆ ಎಲ್ಲರೂ ಹೀಗೆ ಮಾಡೋದು ಕಾಣುತ್ತೆ ನಮಗೊಂದು ಅದು ಕುರೋದ್ಯ ಇದ್ದೇ ಇರುತ್ತೆ ಪಾಪ ಇರುವೆ ತನ್ನಷ್ಟಕ್ಕೆ ಒಂಚೂರು ಅದನ್ನು ಹೀಗೆ ಸಿಡಿಯೋದು ಇದು ಇದನ್ನು ಏನು ಅಂತ ಕರೆದರು ಹಿಂಸೆ ಅದೇ ಕಾಲು ಕೆದಕ್ಕೆ ಜಗಳ ಮಾಡೋದನ್ನು ತಂದುಂಟಲ್ಲ ಅದಕ್ಕೆ ಇದೇ ಹೆಸರು ಪಾಪ ಇರುವೆ ತನ್ನಷ್ಟಕ್ಕೆ ಹೋಗತಿತ್ತಲ್ಲ ಒಂಚೂರು ಹೀಗೆ ಮಾಡಿದವಲ್ಲ ಮತ್ತೆ ನಮ್ಮಲ್ಲಿಗೆ ಬರಲಿಕ್ಕೆ ಆಯಿತು ಅಷ್ಟ ತನಕ ಅದು ತನ್ನ ಪಾಡಿಗೆ ಹೋಗಿರಿ ತಂದ್ರೆ ನಮ್ಮ ನಾವು ಅದು ಬರುವುದು ನಾವು ದುಡುವುದು ಇದೆ ಇದಕ್ಕೇನಂತಂದ್ರು ಹಿಂಸೆ ಅಂತ ಕರೆದ್ರು ಹಾಗಾದ್ರೆ ಅಹಿಂಸಾ ಇಂತಹದ್ದಕ್ಕ ಇಂತಹ ಕುಚೋರ್ಜರನ್ನು ಬದಿಗಿಡತಕ್ಕಂತಹದ್ದಕ್ಕೇನೆ ಹೆಸರು ಅರ್ಜುನ ಶಾರೀರಂ ತಪ ಅಂತ ಇದಕ್ಕೆ ಹೆಸರು ಅದೇ ರೀತಿಯಲ್ಲಿ ಇನ್ನು ವಾಚನಿಕ ತಪಸ್ಸು ಆಮೇಲೆ ಮಾನಸಿಕ ತಪಸ್ಸು ಅಂತ ತಪಸ್ಸಿನ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ ಎಂಬ ಮಾತನ್ನು ಮುಗಿಸ್ತಾ ನಾನು ನನ್ನ ಗಂಟೆಯಲ್ಲಿ ಶುರು ಮಾಡಿ ಒಂದೊಂದು ಮತ್ತೊಂದು ಗಂಟೆಯಲ್ಲಿ ಮುಂದುವರೆ ಇಲ್ಲೇ ಒಂದು ಗಂಟೆ ಇರೋದ್ರಿಂದ ಹಾಗಾದ್ರೆ ಇನ್ನೊಂದು ಯಾರು ತಪಸ್ಸನ್ನು ನೋಡೋಣ ಏನದು ಅನುದ್ವೇಗ ಕರಂ ವಾಕ್ಯಂ ಯಾವುದದು ವಾಚನಿಕ ತಪಸ್ಸು ನಾವು ಮಾತಿನಲ್ಲೇ ತಪಸ್ಸು ಮಾಡಲಿಕ್ಕೆ ಮಾತಾಡುವ ಮೂಲಕನೇ ತಪಸ್ಸನ್ನು ಮಾಡಲಿಕ್ಕೆ ಬರುತ್ತಂತೆ ಹೇಗೆ ಅದು ಮಾತಿನ ಮೂಲಕ ತಪಸ್ಸು ಅಂದರೆ ಹೇಗೆ ಅನುದ್ವೇಗ ಕರಂ ವಾಕ್ಯಂ ಪ್ರಚೋದನಕಾರಿ ಹೇಳಿಕೆ ಪಡದೆ ಇರುವುದು ಅಷ್ಟೇ ಒಂದೇ ಶಬ್ದ ಸುಲಭದಲ್ಲಿ ಹೇಳುವಂತಾದರೆ ನಮ್ಮ ಮಾತಿನಿಂದ ಇನ್ನೊಬ್ಬನಿಗೆ ಪ್ರಲೋಭನೆ ಪ್ರಚೋದನೆ ಉಂಟು ಮಾಡಬಾರ್ದು ಅಂತಹ ಮಾತು ಏನು ಉದ್ವೇಗಕರ ಅಲ್ಲ ಅದು ಅವನಿಗೆ ಬೈಬೇಕು ಹೌದು ಬೈದು ಬೈಯುವುದು ಬೈಯುವುದು ಅಂತಾರೆ ಅವ ನಮಗೆ ತಿರುಗಿ ನಿಲ್ಲುವ ರೀತಿಯಲ್ಲಿಯೂ ಬೈಯುವುದೇನಾ ಆದರೆ ಪ್ರಾಯಶಃ ಮಗು ಪೊಲೀಸ್ ಸ್ಟೇಷನ್ಗೆ ಹೋದದ್ದು ಕಾಣುತ್ತೆ ಆದ್ದರಿಂದ ಅಪ್ಪಮ್ಮನನ್ನು ಬಂದು ಬಿಡ್ಕೊಂಡು ಹೋದದ್ದು ಕಾಣುತ್ತೆ ಮಕ್ಕಳನ್ನು ತಿದ್ದಬೇಕು ಹೌದು ಆದರೆ ತಿದ್ದ್ಲಿಕ್ಕೊಂದು ಕ್ರಮ ಉಂಟಲ್ಲ ಒಂದು ರೀತಿ ನೀತಿ ಉಂಟ ಒಂದು ಎಲ್ಲಿಯ ತನಕ ಅಂದರೆ ಭೀಷ್ಮಾಟರ್ ಇದ್ದಾರೆ ಆದ್ದಾರೆ ಹೊಡಿ ನೋವಾಗಬಾರ್ದು ಎಲ್ಲ ಎಲ ಅಂತ ಅಂತದೊಂದು ಉಂಟು ಹೆಣ್ಣು ಮಕ್ಕಳಿಗೆ ಹೊಡೆದು ಅವರನ್ನು ತಿದ್ದು ತೀಡು ಭೀಷ್ಮ ಪರ್ವದಲ್ಲಿ ಬರುತ್ತೆ ಅನುಶಾಸನ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರ ಮಾತು ಬರುತ್ತೆ ಹೊಡಿ ಆದರೆ ಮಾತ್ರ ವೇದನಾವಾಚ್ಯಂನತು ಬಹಳ ಹೊತ್ತು ಅವರಿಗೆ ನೋವಿರಬಾರ್ದು ಮತ್ತೆ ನೋವಾಗದಂತೆ ಹೊಡಿಲಿಕ್ಕಾಗುತ್ತೆ ಎಲ್ಲಿ ಅದು ಇದು ಮೆಲ್ಲ ಓಡು ಅಂತ ಹೇಳಿದಂತೆ ಅದೊಂದು ಎಂಥದ್ದು ಮೆಲ್ಲ ಓಡುದು ಓಡುವುದಂದ್ರೆ ಓಡುದು ಪುನರಲ್ಲಿ ಮೆಲ್ಲ ಓಡೋದು ಅಂತ ಅದೊಂದು ಎಂಥದ್ದು ಏನೋ ಕೆಲವೆಲ್ಲ ಮಾತು ನಮ್ಮಲ್ಲಿ ಬಂದಿದೆ ಅದಕ್ಕಂದ್ರು ವೇದನಾ ಚಿರಂನತು ಬಹಳ ಹೊತ್ತು ನೋವಿರಬಾರ್ದು ಆ ರೀತಿಯಲ್ಲಿ ಹೂಡಿ ಅಂದ್ರೆ ಏನರ್ಥ ಶಿಕ್ಷೆಗೊಂದು ಇತಿಮಿತಿ ಅಂತ ಉಂಟಲ್ಲ ಒಂದು ವೇಳೆ ತಿದ್ದದೇ ಇಲ್ಲ ತಿದ್ದಲೇ ಇಲ್ಲ ನಮ್ಮ ಮಕ್ಕಳನ್ನು ಮಕ್ಕಳು ಆಗುತ್ತಾರೆ ತಿದ್ದುವುದು ಜಾಸ್ತಿ ಆದರೆ ಮನೆಗೆ ಪೋಲೀಸ್ ಬರ್ತಾರೆ ಇಂತಹ ವಾತಾವ ಆದ್ರಿಂದಲೇ ಅಂತ ಇದ್ದಾರೆ ಅನುದ್ವೇಗಕರಂ ಇನ್ನೊಬ್ಬನನ್ನು ನಾವು ದಂಡಿಸುವ ಸಂದರ್ಭದಲ್ಲಿ ಮಾತಿನ ಮೂಲಕ ದಂಡಿಸುವ ನಮ್ಮ ಮಾತನ್ನು ಕೇಳಿಸಿಕೊಂಡ ಎದುರಾಳಿ ತಾನು ರೇಗಬಾರದು ಉದ್ವೇಗಕ್ಕೆ ಒಳಗಾಗಬಾರದು ನಮ್ಮ ಮಾತನ್ನು ಕೇಳಿಕೊಂಡು ನಾವು ಅಲ್ಲೇ ತಗ್ಗಿ ಬಗ್ಗಿ ತಾನು ಜೀವನದಲ್ಲಿ ಕುಜಿಕೊಳ್ಳತಕ್ಕಂಥ ಪ್ರಸಂಗ ಬರಬೇಕು ಇಂತಹ ಮಾತು ಯದ್ಯಪಿ ಸಿಟ್ಟು ಬಂತು ಅಂತಂದರೆ ವಾಚ್ಯಂ ನ ಜಾನಾತಿ ಕ್ರುದ್ಧ ಕ್ರುದ್ಧ ಹನ್ಯಾತು ಗುರುನಪಿ ಹನುಮಂತನ ಮಾತು ಸುಂದರಕಾಂಡದಲ್ಲಿ ಲಂಕೆಯಲ್ಲಿ ಎಲ್ಲ ತುತ್ತಾಡಿದ ತುತ್ತಾಡಿ ಇದೆಲ್ಲ ಬ ಹೊಡೆದ ಬಡ್ದ ಎಲ್ಲ ಆಯಿತು ಅವನಿಗೆ ಸಿಟ್ಟು ನೆತ್ತಿಗೇರಿತ್ತು ಆವಾಗ ವ್ಯತಕ್ಕಂತಹ ಮಾತು ಏನು ಕ್ರುದ್ಧ ಒಬ್ಬನ ವ್ಯಕ್ತಿಗೆ ಸಿಟ್ಟು ಬಂತು ಅಂತಂದರೆ ಹನ್ಯಾತ್ ಗುರುನ ಎದ್ದಿಗೆ ಎದುರಿಗೆ ಗುರುಗಳ ಇದ್ದಾರೆ ಅಂತ ಭಾವಿಸಲಂತ ಒದೇ ಸವನೇ ತರಾಟೆಗೆ ತೆಕ್ಕೊಳ್ತಾನಂತೆ ಏನು ಹೇಳಬೇಕೇನು ಹೇಳಬಾರದು ಅಂತ ಗೊತ್ತಾಗೋದಿಲ್ಲ ಅಂತೆ ಕೃಷ್ಣ ಅಂತ ಇದ್ದಾನೆ ನೀನು ಸಾತ್ವಿಕವಾಗಿರತಕ್ಕಂತಹ ನೀನು ವಾಚನಿಕ ತಪಸ್ವಿ ಆಗಬೇಕು ಅಂತಾದರೆ ಮಾತನ್ನು ಹಿಡಿತದಲ್ಲಿ ಇಟ್ಟುಕೋ ಖುಷಿ ಬಂದಂತೆ ಮಾತಾಡಬೇಡ ನಾಲಿಗೆಗೆ ಲಂಗು ಲಗಾಮಿಲ್ಲದೆ ತೊಡಗಬೇಡ ವ್ಯದ್ಯಾಗಿ ಅದರಿಂದ ಅದನ್ನು ತಪಸ್ಸು ಅಂತ ಕರೆದದ್ದು ಯಾಕೆ ಗೊತ್ತಾ ಸಿಟ್ಟು ಭಾರಿ ಇರ್ತಾ ಉಂಟು ಈ ರೀತಿ ಈ ರೀತಿ ಬೈಬೇಕು ಅಂತೂ ಮನಸ್ಸಿನಲ್ಲಿ ಆಗ್ತಾ ಉಂಟು ಬಾಯಿಯಲ್ಲಿ ಮಾತ್ರ ನಾವು ಬೈಯದೆ ಇರುವುದೇ ತಪಸ್ಸು ಮನಸ್ಸಿನಲ್ಲಿ ಇರ್ಬೋದು ರೀ ನಮಗೆ ಹಾಗೆ ಬೈಬೇಕು ಇವನಿಗೆ ಹೇಗೆ ಬೈಬೇಕು ಅಂತ ಮನಸ್ಸಿನಲ್ಲಿ ಇರ್ಬೋದು ಎದುರು ಸಿಕ್ಕಿದ ಎದುರು ಸಿಕ್ಕಿದಾಗ ಹ್ಞೂ ಅಷ್ಟು ಬೈಯೋ ಏನು ಬೈಬೇಕು ಅಂತ ಸಂಕಲ್ಪ ಅಷ್ಟೂ ಮಾತುಗಳನ್ನು ಮನಸ್ಸಿನಲ್ಲಿ ಅದು ಮಿಟ್ಟುಕೊಂಡು ಬೈಯಲ್ಲಿ ಮೃದುವಾದ ಮಾತಿನಿಂದ ತಿದ್ದುವಿಗೆ ಉಂಟಲ್ಲ ವಾಂಗ್ಮಯಂ ತಪಃ ಅಂತಂದುಬಿಟ್ರು ಅನುದ್ವೇಗ ಕರಂ ವಾಕ್ಯಂ ಯಾವುದು ಕಷ್ಟವೋ ಆ ತಪಸ್ಸನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಮತ್ತು ಹಾಡು ಅಥವಾ ದೇವರ ಬಗ್ಗೆ ಉಪನ್ಯಾಸ ಮಾಡುವುದು ಇದೆಲ್ಲ ಸುಲಭ ನಾನೀಗ ದೇವರ ಬಗ್ಗೆ ಮಾತಾಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಹಾ ನಾವು ಹಾಡ್ತಾನೆ ಇರ್ತೀವಿ ಆದರೆ ಕಷ್ಟದ ತಪಸ್ಸು ಯಾವುದು ಅಂತಾರೆ ಒಬ್ಬನಿಗೆ ಬಯಲು ಸಿಟ್ಟು ಬಂದು ಬಲಿಕೆ ಶುರು ಮಾಡಿದರೆ ಯಾವ ಶಬ್ದ ಇಡಬೇಕು ಅಂತ ಗೊತ್ತಾಗೋದಿಲ್ಲಲ್ಲ ಆವಾಗ ಕೃಷ್ಣ ಅದಕ್ಕೆ ಹಿಡಿತಾ ಹಾಕಿದ ಅದಕ್ಕೆ ಲಗಮ ಹಾಕಿದ ಅನುದ್ವೇಗಕರಂ ವಾಕ್ಯಂ ಆಮೇಲೆ ಸತ್ಯಂ ನಿನ್ನ ಬಾಯಿಯಲ್ಲಿ ಯಾವಾಗಲೂ ಸತ್ಯವಾದ ಮಾತೇ ಬರಲಿ ಸತ್ಯ ಇದ್ದಕ್ಕೆ ಯಥಾರ್ಥ ಅಂತ ಒಂದು ಅರ್ಥ ಇದ್ರು ಇನ್ನೊಂದು ನಮ್ಮ ಮಾತಿನಿಂದ ಸಜ್ಜನರಿಗೆ ಒಳ್ಳೆಯದಾಗಬೇಕು ಯತ್ ಸತಂ ಹಿತಂ ಅತ್ಯಂತಂ ಸಜ್ಜರಿಗೆ ನಾನೇನು ಮಾತಾಡಿದೆ ಅದರಲ್ಲಿ ಹತ್ತು ಜನ ಒಳ್ಳೆಯವರಿಗೆ ಒಳ್ಳೆಯದಾಯ್ತಾ ಹಾಗಿದ್ರನ್ನು ಸತ್ ಅಂತ ಕರಿ ಪ್ರಾಯಶ ಇದರ ಬಗ್ಗೆ ಉದಾಹರಣೆಲ್ಲ ನಮಗೆ ಜೀವನದಲ್ಲಿ ತುಂಬ ಗೊತ್ತಲ್ಲೂ ಮದುವೆ ಕಾರ್ಯಕ್ರಮ ನಡೀತಾ ಉಂಟು ಮದುವೆ ಸಂಬಂಧಿಗಳು ಆಸ್ಪತ್ರೆಯಲ್ಲಿದ್ದಾರೆ ಆಸ್ಪತ್ರೆಯ ಪಕ್ಕದಲ್ಲಿ ನಮ್ಮ ಮನೆ ನಾವು ಮದುವೆಗೆ ಹೋಗಿದ್ದೇವೆ ಹೋಗುವಾಗ ನನಗೆ ಗೊತ್ತಾಯಿತು ಆಸ್ಪತ್ರೆಯಲ್ಲಿದ್ದಂತಹ ಮದುಮಗನ ಸಂಬಂಧಿ ಸತ್ತಿದ್ದಾನೆ ಅಂತ ನಮಗೆ ಗೊತ್ತುಂಟು ನಾವು ಮದುವೆಗೆ ಹೋಗಿದ್ದೇವೆ ಹೋದಾಗ ಅಲ್ಲಿ ಯಾರು ಕೇಳಿದರು ಏನಾಯ್ತು ಒಬ್ಬರು ಆಸ್ಪತ್ರೆಯಲ್ಲಿದ್ದಾರಲ್ಲ ಏನಾಯಿತು ಹೋ ನಾವು ಸತ್ ಭಟ್ರು ಸತ್ ಹೇಳ್ಬೋದು ಅವರು ಈಗ ಸತ್ರು ಬಿಟ್ಟರೆ ಸತ್ತ ಇವ ಯಾರು ಹೇಳಿದವ ಸತ್ತ ಹಾಗಾದರೆ ಮತ್ತೇನು ಮಾಡಬೇಕು ಚೆನ್ನಾಗಿದ್ದಾರೆ ಅವರು ಆರೋಗ್ಯದಿದ್ದಾರೆ ಮದುವೆ ಮುಂದುವರಿ ಅಂತ ಅನ್ಬೇಕು ಪೂರ್ತಿ ಮದುವೆ ಮುಗಿದ ಮೇಲೆ ಹೇಳಿ ಬೇಕಾದರೆ ಅವರು ಆಗ ಬೆಳಿಗ್ಗೆನೆ ಸತ್ತಿದ್ದ ಇನ್ನೂ ತಿರುಗಿ ತರಲಿಕ್ಕೆ ಬರುವುದಿಲ್ಲ ಅಲ್ಲ ಅವ್ರು ಬೆಳಿಗ್ಗೆನೆ ಸತ್ತಾಗಿದೆ ಅಂತ ಮತ್ತೆ ಹೇಳಿ ಇದನ್ನು ಏನು ಅಂತ ಕರೆದ್ರು ಸತ್ಯ ಅಂತ ಕರೆದರು ಯದ್ಯಪ್ಪ ಬೆಳಿಗ್ಗೆನೆ ಸತ್ತಿದ್ದಾರಲ್ಲ ಇದನ್ನು ಸತ್ಯ ಅಂತ ಕರೆದ್ರು ಇನ್ನು ಈ ಸಂದರ್ಭದಲ್ಲಿ ಒಂದೊಂದು ಮಾತು ಹೇಳ್ತೇನೆ ನಮ್ಮಲ್ಲಿ ಕವೆಲ್ಲ ಇರುತ್ತೆ ಮೂಗಿನ ತನಕ ಇರುತ್ತೆ ಅವರಿಗೆ ಸುದ್ದಿ ಮುಟ್ಟಿಸಬೇಕು ಅಂತ ಬೇರೆ ಯಾವ ಸುದ್ದಿಯನ್ನು ಮುಟ್ಟಿಸೋಲ್ಲ ನಾವು ಒಬ್ಬರು ಸತ್ರು ಹುಟ್ಟರು ತಂದ ಕೂಡಲೇ ಅದು ಕೂಡ ಇನ್ನೂ ನಮಗೆ ಸಂತೋಷ ಯಾವಾಗ ಅಂತಂದರೆ ಅವರ ಮನೇಲಿ ಏನಾದರೂ ಅರವತ್ತನೇ ಶಾಂತಿ ಕಾರ್ಯಕ್ರಮ ನಡೀತಾ ಇರಬೇಕು ಆವಾಗ ಏನು ಉತ್ಸಾಹ ಗೊತ್ತಾ ನಮಗೆ ಅವರ ಮನೆಗೆ ಹೋಗ್ಲಿಕ್ಕೆ ಯಾಕೆ ಉತ್ಸಾಹ ಅದರಲ್ಲಿ ಹಾಜರಾಗಬೇಕು ಅಂತ ಸುದ್ದಿ ತಲುಪಿಸೋಣ ಅಂತ ತಲುಪಿಸೋದೇನು ಅದು ನಿಲ್ಲಿಸೋಣ ಅಂತ ಅಷ್ಟೇ ಮತ್ತೆ ಇಂತಹ ಪ್ರಸಂಗ ನಮ್ಮ ಜೀವನದಲ್ಲಿ ಬಹಳ ನಡೆಯುತ್ತಲ್ಲ ಅದಕ್ಕಂದ್ರೆ ಏನಂತ ಸತ್ಯಂ ತಂದುಬಿಟ್ರು ನಿನ್ನ ಮಾತು ಆ ರೀತಿಯ ಹತ್ತು ಜನಕ್ಕೆ ಹಿತ ರೀತಿಯಲ್ಲಿ ನಿನ್ನ ಮಾತು ಇರಲಿ ಅಂತಂದು ಸತ್ಯಂ ಆಮೇಲೆ ಪ್ರಿಯ ಹಿತ ಸಾರಿ ವಾಂಗ್ಮಯ ತಪಸ್ಸು ಪ್ರಿಯ ಹಿತ ಪ್ರಿಯ ಆಗಿರಲಿ ನಿನ್ನ ಮಾತು ಜೊತೆಯಲ್ಲಿ ಹಿತನೂ ಆಗಿರಲಿ ಮಗು ಏನೋ ಕಳ್ಳತನ ಮಾಡ್ತಾ ಉಂಡು ಅಲ್ಲೋ ಆವಾಗ ಸ್ವಯಂ ಹೊಡೆದಿರಕ್ಕಂಥ ಅಮ್ಮ ಏನು ಮಾಡಬೇಕು ಮಗುವನ್ನು ಗದ್ರಿಸಲಿಕ್ಕೆ ಅದಕ್ಕೆ ಖುಷಿಯಾಗೋಲ್ಲ ಇಷ್ಟ ಆಗೋಲ್ಲ ಅಮ್ಮನಿಗೆ ಆವಾಗ ಏನನ್ಬೇಕು ಮಗು ಓಹೋ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿದರೆ ಮಗುಗೆ ಆಗ ಪ್ರಿಯ ಆಯಿತು ಅದು ಹಾಗಾದರೆ ಏನಾಗಿರಬೇಕು ಮಾತು ಹಿತ ಆಗಿರಬೇಕು ಹಿತ ಅಂದರೆ ಏನು ಪ್ರಿಯ ಅಂದರೆ ಏನು ಕೇಳಿಸಿಕೊಳ್ಳುವ ಕಾಲದಲ್ಲಿ ಕಿವಿಗೆ ಇಂಪಾಗುವುದಕ್ಕೆ ಪ್ರಿಯ ಅಂತ ಹೆಸರು ಕೇಳಿಸಿಕೊಂಡಾಗ ಕಹಿ ಇದ್ದು ಸ್ವಲ್ಪ ಸಮಯ ನಂತರದಲ್ಲಿ ಕಿವಿಗೆ ಇಂಪಾಗುವುದಕ್ಕೆ ಹಿತ ಅಂತ ಹೆಸರು ಆದ್ರಿಂದಲೇ ನಮ್ಮಲ್ಲಿ ಹಿತೋಪದೇಶ ಅಂತ ಬಂತು ಎಲ್ಲಿಯೂ ಕೂಡ ಪ್ರಿಯೋಪದೇಶ ಅಂತ ಬಂದಿಲ್ಲ ದೊಡ್ಡವರು ಬಂದಾಗ ನಾವು ಏನಂತೇವೆ ಏನಾದರೂ ಹಿತವಚನ ಹೇಳಿ ಸ್ವಾಮಿ ಪ್ರಿಯವಚನ ಹೇಳಿ ಅಂತ ನಾವು ಹೇಳಿ ಯಾಕೆ ಅದು ತಾತ್ಕಾಲಿಕ ನೆಮ್ಮದಿ ಹಿತವಚನ ಆಗಲ್ಲ ಕೇಳುವಾಗ ಔಷಧಿ ಕುಡದಂತೆ ನಮಗೆ ಕಹಿ ಆಗುತ್ತೆ ನಂತರದಲ್ಲಿ ಸಿಹಿ ಆಗುತ್ತೆ ಅದಕ್ಕೆ ಅಂತ ಇದ್ದಾನೆ ಹಾಗಾದರೆ ಆರಂಭದಲ್ಲಿ ಮಾತ್ರ ಸರಿ ಮಗು ಕಳ್ಳತನ ಮಾಡ್ತಾ ಉಂಡ್ಲು ಆವಾಗಲೇ ಹೊಡೆಯೋದು ಬಡಿಯೋದು ಕುಡಿಯೋದು ಮಾಡುವುದಲ್ಲ ಆ ಮಾತಿಗೆ ಪ್ರಿಯಾದ ರೀತಿಯಲ್ಲಿ ಆ ಮಾತಿಗೆ ಹೇಳು ಕಳ್ಳತನ ತಪ್ಪು ಮಗು ಮಾಡಬಾರ್ದು ದೊರವನಾದ ಮೇಲೆ ನಿನಗೆ ಇಂಥ ಶಿಕ್ಷೆ ಎಲ್ಲ ಬರುತ್ತೆ ಅಂತ ಮಗುವಿಗೆ ಆ ರೀತಿ ಪ್ರಿಯಾಗುವ ರೀತಿಯಲ್ಲಿ ಬೋಧಿಸು ಯದ್ಯಪ್ ಏನಾಗುತ್ತೆ ಅದು ಹಿತಾತು ಆಗಿರುತ್ತೆ ಯಾಕೆ ಮಗುವಿಗೆ ಅದರ ಒಳೆತನ ನಂತರದಲ್ಲಿ ಬೆಳೆದ ಮೇಲೆ ಗೊತ್ತಾಗುತ್ತೆ ಹಾಗಾದರೆ ಪ್ರಿಯನೂ ಆಗಲಿ ಹಿತನೂ ಆಗಲಿ ಪ್ರಿಯ ಮತ್ತು ಹಿತ ಎರಡರಲ್ಲಿ ಯಾವುದಾಗ್ಬೋದು ಅಂತಂದರೆ ಹಿತನೇ ಆಗ್ಬೋದು ನಮಗೆ ವಿಶ್ವಕ್ಕೆ ಹಿತರೇ ಇರಲಿ ಸ್ವಾಮಿ ಪ್ರಿಯರು ಬೇಡ ಒಟ್ಟಿಗೆ ವಿಶ್ವಪ್ರಿಯರು ಬೇಡ ಮತ್ತು ವಿಶ್ವಹಿತ ಇದ್ದರೆ ಒಳ್ಳೆಯದು ಸ್ವಾಮಿ ಹೌದಾ ಸರಿ ಹಾಗಾದರೆ ನಾಳೆ ಒಂದು ನಾಳೆ ದಿನದಿಂದ ಬರೋದು ಪ್ರಿಯ ಹಿತಂ ಇದು ಕೂಡ ಇಲ್ಲಿಂದ ಬರಬೇಕು ನಮ್ಮ ಬಾಯಿಂದ ಬರಬೇಕಲ್ಲ ಈ ಮಾತು ಕೃಷ್ಣ ಅಂದ ಇದನ್ನು ವಾಂಗ್ಮಯ ತಪಸ್ಸು ಅಂತ ಕರೀತಾರೆ ವಾಚನಿಕ ತಪಸ್ಸು ಅಂತ ಕರೀತಾರೆ ಪ್ರಿಯ ಸಂಚಯತೆ ಸ್ವಾಧ್ಯಾಯ ಅಭ್ಯಸನಂ ಆಮೇಲೆ ಪ್ರತಿನಿತ್ಯ ದೇವರಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಓದುವುದು ಗಟ್ಟಿಯಾಗಿ ಓದುವುದು ಸ್ವಾಧ್ಯಾಯ ಅಭ್ಯಸನಂ ಅಧಿಕಾರಿಗಳು ಅಂತ ವೇದಾದಿಗಳನ್ನು ಓದುವುದು ಅನಧಿಕಾರಿಗಳು ಅಂತಾದರೆ ಪುರಾಣಾದಿಗಳನ್ನು ಓದುವುದು ಹೆಣ್ಮಕ್ಕಳಿಗೆ ವೇದವನ್ನು ಓದಲಿಕ್ಕಿಲ್ಲ ಸಹಸ್ರನಾಮ ಇದೆ ಭಗವದ್ಗೀತೆ ಇದೆ ಭಾರತ ಇದೆ ರಾಮಾಯಣ ಇದೆ ಮಹಾಭಾರತ ಇದೆ ಇದನ್ನೆಲ್ಲ ಪ್ರತಿನಿತ್ಯ ಓದುವುದು ಇದಕ್ಕೇನು ಹೆಸರು ವಾಂಗ್ಮಯ ತಪಸ್ಸು ಅಂತ ಹೆಸರು ಅಧಿಕಾರಿಗಳು ಪೇದ ಓದಿಕೊಂಡು ಬಾಕಿದ್ದನ್ನು ಓದುವುದು ಅದಕ್ಕೇನು ಹೆಸರು ಹೇಗೆ ಓದಬೇಕು ಗಟ್ಟಿ ಓದೋಣ ಹೇಗೆ ಗಟ್ಟಿ ನಮ್ಮ ಕಿವಿಗೆ ಕೇಳಿಸುವಂತೆ ಗಟ್ಟಿ ಓದೋಣ ಪಕ್ಕದ ಮನೆಯವರಿಗೂ ಕೇಳಬೇಕು ಅಂತ ನಾನು ಹೇಳೋಲ್ಲ ನಮ್ಮ ನಮ್ಮ ಕಿವಿಗೆ ಗಟ್ಟಿ ಕಿವಂತೆ ಓದೋಣ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾಂಗ್ಮಯಂ ತಪ ಹುಟ್ಟತೆ ಇದನ್ನು ವಾಂಗ್ಮಯ ತಪಸ್ಸು ಅಂತ ಕರೀತಾರೆ ಅರ್ಜುನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋಣ ಇಷ್ಟರವರೆಗೆ ವಾಂಗ್ಮಯ ತಪಸ್ಸಿನ ಬಗ್ಗೆ ಉಪನ್ಯಾಸವನ್ನು ನೀಡಿದಂತಹ ಅದಮಾರು ಶ್ರೀ ಶ್ರೀಮಠದ ಪರವಾಗಿ ನಾನು ಅಭಿಮಂದಿ ನಮಸ್ಕರಿತಾ ಇದ್ದೇನೆ ಮತ್ತೆ ನಾಳೆ